प्रवश्य मम वाच मीमा प्रसुप्ताजीवयशक्तिधरस्वधा अन्या हस्तचरणश्रवणादीन प्राणन्न भगवते पुरषा तोभ्यं या वर्णपवाक्यागदस्वि वाचि नर्तय मेधा देवी सरस्वती సిద్ధాంత గోచరం తమగోచరం గోవిందం పరమానందం సద్గరు ప్రణతోస్మ్యహం పురాణానాం ఆలయం కరుణాలయం నమామి భగవత్పాదం శంకరం లోకశంకరం నమస్తస్మై భగవతే శంకరాచార్య రూపిణే యేన వేదాంత విద్యేయం ಉದ್ಧತ ವೇದಸಾಗರಾತ್ ಸದಾತ್ಮ ಧ್ಯಾನ ನಿರತಂ ವಿಷಯೇಭ್ಯ ಪರಾಮುಖಂ ನೌಮಿ ಶಾಸ್ತ್ರು ನಿಷ್ಣಾತಂ ಚಂದ್ರಶೇಖರ ಭಾರತೀ ನನ್ನ ವೇದಾಂತ ಬಂಧುಗಳೇ ಈ ಕಾರ್ಯಕ್ರಮದ ಪ್ರಾಯೋಜಕರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ಈ ಅನ್ನಮಯ ಕೋಶ ಅಂತ ಕರೆಸಿಕೊಳ್ಳುವಂತಹ ಸ್ಥೂಲ ದೇಹದ ಒಳಗಿರುವಂತಹ ಪ್ರಾಣಮಯ ಕೋಶದ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ವಿ ಆ ಪ್ರಾಣಮಯ ಕೋಶದ ಸ್ವರೂಪ ಹೇಗೆ ಅಂದರೆ ಒಂದು ಪ್ರಾಣ ಇನ್ನೊಂದು ಅದರ ಜೊತೆಗೆ ಐದು ಕರ್ಮೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಎನ್ನುವಂತಹ ಈ ಐದು ಕರ್ಮೇಂದ್ರಿಯಗಳು ಸೇರಿ ಒಟ್ಟು ಈ ಆರು ಅವಯವಗಳನ್ನು ಇಟ್ಟುಕೊಂಡು ಪ್ರಾಣಮಯ ಕೋಶ ಅಂತ ಶಾಸ್ತ್ರ ಕರೆಯತ್ತೆ ಅಂತ ಅದಾದ ಮೇಲೆ ಪ್ರಾಣಮಯ ಕೋಶವೂ ಸಹ ಆತ್ಮನಲ್ಲ ಆದರೂ ಸಹ ಇದು ಚಲನೆಯಿಂದ ಕ್ರಿಯೆಯಿಂದ ಚಟುವಟಿಕೆಯಿಂದ ಕೂಡಿದ್ದು ಹೊರಗಿನ ಸ್ಥೂಲ ಶರೀರವನ್ನೂ ಸಹ ಚಟುವಟಿಕೆಯಿಂದ ಇರುವಂತೆ ಮಾಡುತ್ತೆ ಯಾಕೆ ಹೀಗೆ ಅಂದರೆ ಆತ್ಮಚೈತನ್ಯಕ್ಕೆ ಅತ್ಯಂತ ಹತ್ತಿರವಾದದ್ದು ಆನಂದಮಯ ಕೋಶ ಅದಕ್ಕೆ ಸಮೀಪದಲ್ಲಿರುವುದು ವಿಜ್ಞಾನಮಯ ಕೋಶ ಅದಕ್ಕೆ ಸನಿಹದಲ್ಲಿರುವುದು ಮನೋಮಯ ಕೋಶ ಅದಕ್ಕೆ ಸನಿಹದಲ್ಲಿರುವುದು ಪ್ರಾಣಮಯ ಕೋಶ ಮತ್ತು ಅದಾದಮೇಲೆ ಇರುವುದು ಹೊರಗಿನ ಸ್ಥೂಲ ಶರೀರ ಅನ್ನಮಯ ಕೋಶ ಹಾಗಾಗಿ ಪ್ರಾಣ ವಾಸ್ತವಿಕವಾಗಿ ಜಡವಾದ್ರೂ ಸಹ ಆತ್ಮವಸ್ತುವಿನ ಸಂಪರ್ಕದಿಂದ ಆನಂದಮಯ ಕೋಶ ಚೈತನ್ಯವನ್ನು ಪಡೆದು ಅದರ ಸಂಪರ್ಕದಿಂದ ವಿಜ್ಞಾನಮಯ ಕೋಶ ಚೈತನ್ಯವನ್ನು ಪಡೆದು ಅದರ ಸಂಪರ್ಕದಿಂದ ಮನೋಮಯ ಕೋಶ ಚೈತನ್ಯವನ್ನು ಪಡೆದು ಅದರ ಸಂಪರ್ಕದಿಂದ ಪ್ರಾಣವೂ ಚೈತನ್ಯವನ್ನು ಪಡೆದು ಅದರ ಸಂಪರ್ಕದಿಂದಾಗಿ ಜಡವಾದ ಸ್ಥೂಲ ಶರೀರವೂ ಸಹ ಚೇತನದಂತೆ ಕೆಲಸ ಮಾಡ್ತದೆ ಇಲ್ಲಿವರೆಗೆ ನಾವು ಬಂದು ನಿಂತಿದ್ವಿ ಹಾಗಿಲ್ಲದೆ ಇದ್ದರೆ ಯಾವುದೇ ಒಂದು ಅಚೇತನವಾದಂತಹ ವಸ್ತು ಅದು ಚೇತನದಂತೆ ಕೆಲಸ ಮಾಡಬೇಕು ಅಂತಾದರೆ ಅದಕ್ಕೆ ಎಲ್ಲೋ ಒಂದು ಕಡೆಗೆ ಆ ಚೈತನ್ಯ ವಸ್ತುವಿನ ಸಂಬಂಧ ಏರ್ಪಡಲೇಬೇಕು ಹಾಗೆ ಏರ್ಪಟ್ಟಾಗ ಮಾತ್ರ ಅಚೇತನವೂ ಚೇತನದಂತೆ ಕೆಲಸವನ್ನು ಮಾಡುತ್ತೆ ಅಚೇತನಂ ಚೇತನಾಧಿಷ್ಠಿತ ಕಾರ್ಯಂ ಕರೋತಿ ಇದೊಂದು ನಿಯಮ ಎಲ್ಲೆಲ್ಲಿ ಅಚೇತನವಾದದ್ದು ಕೆಲಸ ಮಾಡುತ್ತೋ ಅದರ ಹಿಂದೆ ಅದಕ್ಕೆ ಚೇತನದ ಸಂಬಂಧ ಇದೆ ಅನ್ನೋದೊಂದು ಲಾಜಿಕ್ ಎಲ್ಲ ಕಡೆ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾರೆ ಯದ್ಭಾಗೆ ಪ್ರಾಣ ಸಂಬಂಧೋ ನಾಸ್ತಿ ತತ್ರ ನಿರ್ವ್ಯಾಪಾರತ್ವ ಲೋಕಸಿದ್ಧಮತಿ ಪ್ರಾಣ ಸಂಬಂಧ ಆದ ಶರೀರೇ ವ್ಯಾಪಾರ ಈ ದೇಹದಲ್ಲಿ ಯಾವ ಭಾಗದಲ್ಲಿ ಪ್ರಾಣ ಸಂಬಂಧ ಇರುವುದಿಲ್ಲವೋ ಅಲ್ಲಿ ಯಾವುದೇ ವ್ಯಾಪಾರ ಚಟುವಟಿಕೆ ನಡೆಯೋದಿಲ್ಲ ಹಾಗಾಗಿ ಸ್ಥೂಲ ಶರೀರದಲ್ಲಿ ಎಲ್ಲೆಲ್ಲಿ ನಮಗೆ ಈ ನಿರ್ವ್ಯಾಪಾರ ಅಂದರೆ ಚಟುವಟಿಕೆ ಇರೋದಿಲ್ವೋ ಅಲ್ಲಿ ಪ್ರಾಣದ ಸಂಬಂಧ ಇಲ್ಲ ಅಂತ ನಾವು ಊಹಿಸಿಕೊಳ್ಬೇಕಾಗತ್ತೆ ಹೀಗೆ ಈ ಪ್ರಾಣಮಯ ಕೋಶದ ಒಂದಿಷ್ಟು ಭಾಗವನ್ನು ಅಂದರೆ ಪ್ರಾಣಮಯ ಕೋಶ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ನೂರ ಅರವತ್ತ ಏಳನೆಯ ಶ್ಲೋಕದಲ್ಲಿ ತಿಳಿಸಿ ಆದ ಮೇಲೆ ಈಗ ಈ ಪ್ರಾಣಮಯ ಕೋಶವು ಆತ್ಮನಲ್ಲ ಅನ್ನೋದನ್ನು ತಿಳಿಸಿ ನೂರ ಅರವತ್ತೆಂಟನೆಯ ಶ್ಲೋಕದಲ್ಲಿ ಯಾಕೆ ಅದು ಆತ್ಮನಲ್ಲ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ ನೋಡೋಣ ನೈವಾತ್ಮಾಯಂ ಪ್ರಾಣಮಯೋ ವಾಯುವಿಕಾರಂತ ವಾಯುವದ ವಾಯುವುದಂತರ್ಬಹಿರೇಶ ಯಸ್ಮತ್ ಕಿಂಚಿತ್ ಕ್ವಾಪಿನ ನ ం వాన నిత్యం పరతంత్ర ఇన్నొందు సలా నైవాత్మాయం ప్రాణమయో వాయు గ వాయుత్ అంతర్బహిరేషిచిత్వాతి ఇష్టం అనిష్టం స్వ వా అన్యం వాన నిత్యం పరతంత్ర ಈ ವಾಯುವಿನ ವಿಕಾರವಾದಂತಹ ಪ್ರಾಣವಾಯು ಕೋಶವೂ ಸಹ ಆತ್ಮನಲ್ಲ ಯಾಕೆ ಆತ್ಮನಲ್ಲ ಅಂದರೆ ಇದು ಯಾವಾಗಲೂ ಸಹ ಒಳಕ್ಕೆ ಹೋಗತ್ತೆ ಮತ್ತು ಹೊರಕ್ಕೆ ಬರುತ್ತೆ ಅಂದರೆ ಇದು ಕ್ರಿಯಾತ್ಮಕವಾಗಿದೆ ಯಾವಾಗಲೂ ಪರಾಧೀನವಾಗಿದೆ ಮತ್ತು ಎಲ್ಲಿಯೂ ಯಾವುದೇ ಇಷ್ಟವನ್ನಾಗಲಿ ಅಥವಾ ಅನಿಷ್ಟವನ್ನಾಗಲಿ ತನ್ನನ್ನಾಗಲಿ ಬೇರೆಯದನ್ನಾಗಲಿ ಅದು ತಿಳಿಯುವುದಿಲ್ಲ ಅಂದರೆ ಅದಕ್ಕೆ ತಿಳುವಳಿಕೆ ಇಲ್ಲ ಆದ್ದರಿಂದ ಅದು ಆತ್ಮನಲ್ಲ ಅದಕ್ಕೆ ಅರಿವಿಲ್ಲ ಇಷ್ಟು ಈ ಶ್ಲೋಕದ ಅರ್ಥ ನೋಡೋಣ ನಮ್ಮ ಮೂಗಿನ ಮೂಲಕವೋ ಅಥವಾ ಬಾಯಿಯ ಮೂಲಕವೋ ಒಳಕ್ಕೆ ಹೋಗಿ ಹೊರಕ್ಕೆ ಬರುವಂತಹ ವಾಯು ಏನುಂಟು ಅದು ವಾಯುವಿನ ವಿಕಾರ ಅದನ್ನು ಪ್ರಾಣವಾಯು ಅಂತ ಕರೀತಾರೆ ಪ್ರಾಣಮಯ ಪ್ರತಿಜ್ಞೆ ಮಾಡ್ತಾರೆ ಈ ಶ್ಲೋಕಗಳಿಗೆ ಇಂತಹ ನಮ್ಮ ದೇಹದ ರಂಧ್ರದ ಮೂಲಕ ಒಳಕ್ಕೆ ಮತ್ತು ಹೊರಕ್ಕೆ ಹೋಗಿ ಬರ್ತಾ ಇರುವಂತಹ ಈ ಪ್ರಾಣವಾಯು ಸಹ ಆತ್ಮನಲ್ಲ ಅನ್ನೋದು ಪ್ರತಿಜ್ಞೆ ಹಾಗೆ ಪ್ರತಿಜ್ಞೆ ಮಾಡಿ ಆದಮೇಲೆ ಆ ಪ್ರತಿಜ್ಞೆಗೆ ಪೂರಕವಾದ ಒಂದೊಂದೇ ಅಂಶವನ್ನು ಹೇಳ್ತಾ ಹೋಗ್ತಾರೆ ಯಾಕೆ ಅಲ್ಲ ಅನ್ನೋದಕ್ಕೆ ಅದಕ್ಕೆ ಒಂದು ಹೇತು ಏನು ಅಂದರೆ ಮೊದಲನೇದಾಗಿ ನೋಡಿ ಈ ಪ್ರಾಣವಾಯು ಏನು ಮಾಡುತ್ತೆ ಒಳಕ್ಕೆ ಹೋಗುತ್ತೆ ಹೊರಕ್ಕೆ ಹೋಗುತ್ತೆ ಹೊರಕ್ಕೆ ಬರುತ್ತೆ ಹೋಗುವುದು ಮತ್ತು ಬರುವುದು ಇದು ಕ್ರಿಯೆ ಹೌದ ಅಲ್ವೋ ಕ್ರಿಯೆ ಹೌದು ಅಂದರೆ ಪ್ರಾಣದಲ್ಲಿ ಕ್ರಿಯೆ ಅನ್ನೋದು ಇದೆ ಅಷ್ಟರಿಂದಲೇ ಸಾಕು ಅದು ಆತ್ಮ ಅಲ್ಲ ಅಂತ ಯಾಕೆಂದ್ರೆ ಆತ್ಮನಲ್ಲಿ ಯಾವುದೇ ಕ್ರಿಯೆ ಇಲ್ಲ ಅವನು ನಿಷ್ಕ್ರಿಯ ಆದರೆ ಪ್ರಾಣ ಯಾವಾಗಲೂ ಸಹ ಸಕ್ರಿಯ ಇದು ನಮ್ಮ ಮೊದಲನೇ ಕಾರಣ ಆದ್ದರಿಂದ ಪ್ರಾಣ ಆತ್ಮನಾಗೋದಕ್ಕೆ ಸಾಧ್ಯ ಇಲ್ಲ ಆಯಿತು ಮುಂದಕ್ಕೆ ಹೋಗೋಣ ಮತ್ತೆ ಈ ಗಾಳಿ ಅಂದರೆ ಪ್ರಾಣವಾಯು ಉಂಟಲ್ಲ ಅದು ಪರಿಚ್ಛಿನ್ನ ಅಂದರೆ ಲಿಮಿಟೆಡ್ ಆಗಿದೆ ಅಂತ ನಮಗೆ ಭೂಮಿಯ ಮೇಲೆ ಕೆಲವು ಎತ್ತರದವರೆಗೆ ಗಾಳಿ ಇರುವುದು ಅನುಭವಕ್ಕೆ ಬರುತ್ತೆ ಆದರೆ ಆ ಎತ್ತರವನ್ನು ಮೀರಿ ಹೋದಾಗ ನಾವೇನು ಹೇಳ್ತೇವಲ್ಲ ನಿರ್ವ್ಯಾಪಾರ ಅಂದರೆ ವಾಯುರಹಿತವಾದಂತಹ ಪ್ರದೇಶ ಆಗ ಅಲ್ಲಿ ಗಾಳಿ ಇಲ್ಲ ಅಂತ ಹೇಳಬೇಕು ಅಂದರೆ ಸರ್ಟನ್ ಪರ್ವತಾರೋಹಿಗಳೆಲ್ಲ ನಿಮಗೆ ಗೊತ್ತಿದೆ ಅಲ್ಲಿ ಮೇಲಕ್ಕೆ ಹೋಗಬೇಕಿದ್ರೆ ವಾಯುವಿನ ಅಭಾವ ಇರ್ತದೆ ಅದಕ್ಕೋಸ್ಕರ ವಾಯು ತೆಂಬದೆ ಸಿಲಿಂಡರ್ನ ಹಾಕ್ಕೊಂಡು ಹೋಗ್ತಾರೆ ಅಂತ ಈ ಮಾತಲ್ಲ ಏನು ಹೇಳುತ್ತೆ ಅಂದರೆ ಇಲ್ಲಿ ಇರುವಷ್ಟು ತಿಕ್ಕಾಗಿ ಆ ಪ್ರದೇಶದಲ್ಲಿ ಇಲ್ಲ ಇನ್ನೂ ಮೇಲಕ್ಕೆ ಮೇಲಕ್ಕೆ ಹೋದರೆ ಅದು ಇಲ್ಲ ಅಂತಾಯಿತು ಭೂಮಿಗೆ ಹತ್ತಿರ ಹತ್ರ ಆದಾಗೆ ವಾಯುವಿನ ಪ್ರಮಾಣ ಸಾಂದ್ರವಾಗಿರುತ್ತೆ ಮೇಲಕ್ಕೆ ಮೇಲಕ್ಕೆ ಹೋದಾಗೆ ಅದರ ಸಾಂದ್ರತೆ ಕಡಿಮೆ ಆಗುತ್ತೆ ಆಮೇಲೆ ಒಂದು ಹಂತಕ್ಕೆ ಹೋದಾಗ ಅದು ಇರೋದೇ ಇಲ್ಲ ವ್ಯಾಕ್ಯೂಮ್ ಪ್ಲೇಸ್ ಅಂತ ನಾವು ಹೇಳ್ತೇವಲ್ಲ ನಿರ್ವಾತ ಪ್ರದೇಶ ಹೀಗೆ ಅಲ್ಲಿ ಏನು ಹೇಳಿದಂಗೆ ಆಯಿತು ಗಾಳಿ ಕೆಲವು ಸ್ಥಳದಲ್ಲಿ ಮಾತ್ರ ಇರುತ್ತೆ ಬಹಳಷ್ಟು ಸ್ಥಳದಲ್ಲಿ ಇರುವುದಿಲ್ಲ ಅಂತ ಹೇಳ್ದಂಗೆ ಆಯಿತು ಆ ಕೆಲವು ಸ್ಥಳದಲ್ಲಿ ಇದ್ದು ಮತ್ತು ಇನ್ನುಳಿದ ಸ್ಥಳದಲ್ಲಿ ಯಾವುದು ಇರುವುದಿಲ್ವೋ ಅದಕ್ಕೆ ಲಿಮಿಟೇಷನ್ ಅನ್ನೋದು ಬಂತು ದಟ್ ಈಸ್ ಪರಿಚ್ಛಿನ್ನ ಇಟ್ ಈಸ್ ಲಿಮಿಟೆಡ್ ಅದರ ಆತ್ಮವಸ್ತು ಅದು ಅಪರಿಚ್ಛಿನ್ನ ಅನ್ಲಿಮಿಟೆಡ್ ಆದ್ದರಿಂದ ಪ್ರಾಣವಾಯು ಆತ್ಮನಲ್ಲ ಅಂದರೆ ಪ್ರಾಣಮಯ ಕೋಶ ಆತ್ಮನಲ್ಲ ಇದು ಎರಡನೆಯ ಕಾರಣ ನೆಕ್ಸ್ಟ್ ಮೂರನೇದು ಅಚೇತನತ್ವ ಪರತತ್ನಂಚ ಹಾ ಈ ಮೂರನೇ ಕಾರಣ ಪ್ರಾಣವಾಯು ಅದು ಅಚೇತನ ಅಚೇತನ ಅಂದರೆ ಅದಕ್ಕೆ ಅರಿವಿಲ್ಲ ಯಾವುದಕ್ಕೆ ಪ್ರಾಣಕ್ಕೆ ಪ್ರಾಣಕ್ಕೆ ಅರಿವಿಲ್ಲ ಪ್ರಾಣವೇ ಆತ್ಮ ಅಂತ ಒಪ್ಪಿಕೊಂಡು ಬಿಟ್ಟರೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಗಾಢನಿದ್ರಾವಸ್ಥೆಯಲ್ಲೂ ಸಹ ಪ್ರಾಣವಾಯು ಇರುತ್ತೋ ಇಲ್ವೋ ಇರತ್ತೆ ಅರಿವಿದ್ದರೆ ನೀವು ತುಂಬ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾಗ ನಿಮ್ಮನಿಗೆ ಯಾರೋ ಕಳ್ಳರು ನುಗ್ಗಿದರೆ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕಳ್ಳತನ ಆದರೆ ಅದು ನಿಮಗೆ ಗೊತ್ತಾಗಬೇಕಾಗಿತ್ತು ಯಾಕೆಂದರೆ ಅದು ಅರಿವಿನ ಸ್ವರೂಪ ಅಂತ ಒಪ್ಕೊಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಆಗ ಇದು ಗೊತ್ತಾಗಬೇಕಾಗಿತ್ತು ಆದರೆ ಲೋಕದಲ್ಲಿ ಅನುಭವ ಉಂಟೋ ಇಲ್ಲ ಅಷ್ಟೇ ಅಲ್ಲ ಆ ಗಾಢನಿದ್ರಾವಸ್ಥೆಯಲ್ಲಿ ಅವರ ಮನೆಯಲ್ಲಿ ಏನಾದರೂ ಸಹ ಅವನಿಗೆ ಗೊತ್ತಾಗಬೇಕು ಯಾಕೆಂದ್ರೆ ಪ್ರಾಣ ಸಂಚಾರ ಆಗ್ತಾ ಇದೆಯಲ್ಲ ಅದು ಅರಿವಿನ ಸ್ವರೂಪ ಅಂತ ಒಪ್ಪಿಕೊಂಡ್ರೆ ಇದು ಗೊತ್ತಾಗಬೇಕು ಸಂಚಾರ ಆಗ್ತಾ ಇದೆ ಆದರೆ ಅರಿವಿಲ್ಲ ಅಂದರೆ ಅದು ಚೇತನ ಸ್ವರೂಪ ಅಲ್ಲ ಅರಿವಿನ ರೂಪದಲ್ಲ ಆದ್ದರಿಂದ ಆತ್ಮ ಚೈತನ್ಯ ಸ್ವರೂಪನಾದ್ರಿಂದ ಸದಾ ಅರಿವಿನ ರೂಪನಾದ್ರಿಂದ ಪ್ರಾಣವಾಯು ಅರಿವು ರಹಿತವಾದದ್ರಿಂದ ಅದು ಆತ್ಮನಲ್ಲ ಇದು ಮೂರನೆಯ ಕಾರಣ ಒಂದೊಂದೇ ಕಾರಣವನ್ನು ಹೇಳ್ತಾ ಹೇಳ್ತಾ ಹೇಗೆ ಉಸಿರು ಅಂದರೆ ಪ್ರಾಣವೂ ಸಹ ಆತ್ಮನಲ್ಲ ಅನ್ನೋದನ್ನು ಹೇಳ್ತಾರೆ ನೋಡಿ ಇನ್ನು ಕೊನೆಯದಾಗಿ ಹೇಗಿದೆ ಅಂತಂದರೆ ಆದ್ದರಿಂದಲೇ ಈ ಪ್ರಾಣವಾಯು ಚೈತನ್ಯ ಚೇತನ ಅಲ್ಲದೆ ಇದ್ದಿದ್ದರಿಂದಲೇ ಅದಕ್ಕೆ ತನಗೆ ಇಷ್ಟವಾದದ್ದು ಗೊತ್ತಾಗೋದಿಲ್ಲ ಅನಿಷ್ಟವಾದದ್ದು ಸಹ ಗೊತ್ತಾಗೋದಿಲ್ಲ ಅದು ಚೈತನ್ಯ ರಹಿತವಾದದ್ದೇ ಅದಕ್ಕೆ ಕಾರಣ ಇಷ್ಟು ಆದಮೇಲೆ ಹಾಗಾಗಿ ಅದು ತನ್ನನ್ನೂ ತಿಳಿಯೋದಿಲ್ಲ ಬೇರೆಯವರನ್ನೂ ತಿಳಿಯೋದಿಲ್ಲ ಅದು ಪ್ರಾಣಕ್ಕೆ ಇರುವಂತಹ ಈ ಒಂದು ಸ್ವರೂಪ ಹಾಗಾಗಿ ಅದು ಆತ್ಮನಲ್ಲ ಇನ್ನು ನಾಲ್ಕನೇ ಕಾರಣ ಪ್ರಾಣ ಅದು ಪರಾಧೀನ ಅಂತಾರೆ ಅಲ್ರಿ ಅದೇ ಆಗಿರಿ ಪರಾಧೀನ ಅಂದರೆ ಹೌದಲ್ಲ ಅದು ಪರಾಧೀನವೇ ಯಾಕೆ ಅಂತ ಕೇಳಿದರೆ ಪ್ರಾಣಾಯಾಮ ಮಾಡಬೇಕಿದ್ದರೆ ಆ ಪ್ರಾಣಾಯಾಮ ಅಂದ್ರೇ ಅರ್ಥ ಏನು ಪ್ರಾಣ ಅಂದರೆ ಉಸಿರನ್ನು ಯಮನ ನಿಗ್ರಹಿಸುವುದು ಅಂತ ಅರ್ಥ ಯಾವನು ಸಾಧಕ ಪ್ರಾಣಾಯಾಮ ಮಾಡ್ತಾನೋ ಅವನೇನು ಮಾಡ್ತಾನೆ ಬಾಹ್ಯ ಕುಂಭಕದ ಮೂಲಕ ಗಾಳಿ ಒಳಕ್ಕೆ ಹೋಗದೇ ಇರುವ ಹಾಗೆ ತಡಿತಾನೆ ಅಲ್ಲಿಗೆ ಈ ಸಾಧಕ ಹೇಳಿದ ಹಾಗೆ ಅದು ಕೇಳತ್ತೆ ಅಂತ ಆಯ್ತಾ ಇಲ್ವಾ ಒಳಕ್ಕೆ ತುಂಬಿದ್ದನ್ನು ಕುಂಭಕದ ಮೂಲಕ ಹೊರಕ್ಕೆ ಬರದೇ ಇರುವ ಹಾಗೆ ತಡಿತಾನೆ ಮತ್ತು ಪುನಃ ಇವನು ಹೇಳ್ದಂಗೆ ಕೇಳ್ತಾ ಇಲ್ಲ ಅದು ಅಲ್ಲಿಗೆ ಪ್ರಾಣವಾಯು ಏನು ಆಯಿತು ಅದು ಪರಾಧೀನ ಇನ್ನೊಬ್ಬರಿಗೆ ಅಧೀನ ಆಯಿತು ಪರಾಧೀನ ಅಂದ ತಕ್ಷಣವೇ ಅದರ ಶಕ್ತಿ ಲಿಮಿಟೆಡ್ ಅಂತಾಯಿತು ಆದರೆ ಆತ್ಮವಸ್ತು ಅದು ಪರಾಧೀನ ಅಲ್ಲ ಅದು ಸ್ವಸ್ವಧೀನ ಹಾಗಾಗಿ ಆತ್ಮವಸ್ತುವನ್ನು ಯಾರೂ ಸಹ ನಿಗ್ರಹಿಸಲಾರರು ಆದ್ದರಿಂದ ಅದು ಪರಾಧೀನ ಅಲ್ಲ ಹೀಗೆ ನಾಲ್ಕು ಕಾರಣಗಳನ್ನು ಕೊಡ್ತಾರೆ ಪ್ರಾಣ ಆತ್ಮನಲ್ಲ ಪ್ರಾಣಮಯ ಕೋಶ ಆತ್ಮನಲ್ಲ ಅಂತ ಮೊದಲನೇದು ಅದು ಸಕ್ರಿಯವಾದದ್ರಿಂದ ಆತ್ಮನಲ್ಲ ಎರಡನೇದು ಅದು ಪರಿಚ್ಛಿನ್ನವಾದದ್ರಿಂದ ಆತ್ಮನಲ್ಲ ಮೂರನೇದು ಅದು ಅಚೇತನ ಜಡವಾದದ್ರಿಂದ ಆತ್ಮನಲ್ಲ ನಾಲ್ಕನೆಯದು ಅದು ಪರಾಧೀನವಾದದ್ರಿಂದ ಆತ್ಮನಲ್ಲ ಈ ನಾಲ್ಕು ಕಾರಣಗಳಿಂದಾಗಿ ಪ್ರಾಣವೂ ಆತ್ಮನಲ್ಲ ಪ್ರಾಣಮಯ ಕೋಶವೂ ಆತ್ಮನಲ್ಲ ಇಷ್ಟನ್ನು ಈ ಎರಡು ಶ್ಲೋಕದಲ್ಲಿ ಹೇಳಿದ ಹಾಗು ಪ್ರಾಣಮಯ ಕೋಶದ ಬಗ್ಗೆ ಎರಡೇ ಶ್ಲೋಕ ಅನ್ನಮಯ ಕೋಶದ ಬಗ್ಗೆ ಸುಮಾರು ಹತ್ತು ಶ್ಲೋಕ ಇನ್ನು ನೂರ ಅರವತ್ತೊಂಬತ್ತನೆಯ ಶ್ಲೋಕದಿಂದ ನೂರ ಎಂಬತ್ತೈದನೆಯ ಶ್ಲೋಕದವರೆಗೆ ಮನೋಮಯ ಕೋಶ ಪ್ರಾರಂಭ ಆಗುತ್ತೆ ಲೆಕ್ಕ ಹಾಕ್ಕೊಳ್ಳಿ ಸುಮಾರು ಹದಿನೇಳು ಶ್ಲೋಕಗಳಲ್ಲಿ ಮನೋಮಯ ಕೋಶದ ವಿಚಾರವನ್ನು ಹೇಳ್ತಾರೆ ಯಾಕ್ರಿ ಇಷ್ಟೆಲ್ಲ ಶ್ಲೋಕ ಅದರ ಬಗ್ಗೆ ಅಂದರೆ ಹೌದಲ್ಲ ಈ ನಮ್ಮ ಜೀವನ ಸಾಗೋದೇ ಈ ಮನೋಮಯ ಕೋಶದ ಡೊಂಬ್ರಾಟದಿಂದ ಹಾಗಾಗಿ ಅದು ಜಾಸ್ತಿ ಪ್ರಿಯಾರಿಟಿ ಎಲ್ಲ ಒಳಿತು ಕೆಡಕನ್ನೆಲ್ಲ ಮಾಡೋದು ಅದೇನೇ ಅದಕ್ಕೋಸ್ಕರ ಸುಮಾರು ಹದಿನೇಳು ಶ್ಲೋಕಗಳಲ್ಲಿ ಹೇಳ್ತಾರೆ ಕೊನೆಗೆ ನೂರ ಎಂಬತ್ತೈದನೇ ಶ್ಲೋಕದಲ್ಲಿ ಮನೋಮಯ ಕೋಶ ಆತ್ಮನಲ್ಲ ಅಂತ ಹೇಳೋದಕ್ಕೆ ನಾಲ್ಕು ಕಾರಣ ಕೊಟ್ಟು ಅದನ್ನು ಮುಗಿಸ್ತಾರೆ ಈಗ ನೂರ ಅರವತ್ತೊಂಬತ್ತನೆಯ ಶ್ಲೋಕ ಇಲ್ಲಿಂದ ಮನೋಮಯ ಕೋಶದ ವಿಚಾರ ಪ್ರಾರಂಭ ಆಗುತ್ತೆ ಮೊದಲನೇ ನೂರ ಅರವತ್ತೊಂಬತ್ತನೇ ಶ್ಲೋಕದಲ್ಲಿ ಆ ಮನೋಮಯ ಕೋಶವನ್ನು ನಾವು ನೆನ್ಪಿಟ್ಟುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಸ್ಥೂಲವಾಗಿ ಅದರ ಸ್ವರೂಪವನ್ನು ಇಲ್ಲಿ ಹೇಳ್ತಾರೆ ಯಾವ್ಯಾವುದು ಸೇರಿ ಮನೋಮಯ ಕೋಶ ಆಗತ್ತೆ ಅಂತ ಆಮೇಲೆ ನೋಡೋಣ ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತು ಭೇದ ಕಲನ ಕಲಿೋ ಬಲೀಯನ್ ತತ್ಪೂರ್ವಕೋಶಮನುಪೂರ ವಿಜೃಂಭತೆ ಯಂದು ಸ್ಥಳ ಜ್ಞಾನೇಂದ್ರಿಯಣ ಮನಶ್ಚ ಮನೋಮಯ ಕೋಶೋ ಮಮಹಮಿತಿ ವಸ್ತು ಭೇದ ವಿಕಲ್ಪಹೇತು ಕಲಿತೋ ಕಲನಾಕಿ ತತ್ಪೂರ್ವಕೋಶಂ ಅನುಪೂರ್ಯ ವಿಜೃಂಭತೆ ಯಹ ಜ್ಞಾನೇಂದ್ರಿಯಗಳು ಈ ಮೊದಲನೇ ಸಾಲೇ ಹೇಳಿಬಿಡುತ್ತೆ ಮನೋಮಯ ಕೋಶ ಅಂದರೆ ಏನು ಅಂದರೆ ಇಷ್ಟೆ ಸುಲಭವಾಗಿ ನೋಡಿ ಜ್ಞಾನೇಂದ್ರಿಯಾಣಿ ಚ ಮನಶ್ಚ ಮನೋಮಯ ಸ್ಯಾತ್ ಸುಲಭವಾಗಿ ನೆನಪಿಟ್ಕೊಳ್ಬೋದು ಪಂಚ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಈ ಐದು ಮತ್ತು ಮನಸ್ಸು ಒಟ್ಟು ಈ ಆರು ಭಾಗ ಸೇರಿದಾಗ ಅದಕ್ಕೆ ಮನೋಮಯ ಕೋಶ ಅಂತ ಹೆಸರು ಅಲ್ಲೂ ಅಷ್ಟೇ ಪಂಚಕರ್ಮೇಂದ್ರಿಯಗಳು ಪ್ರಾಣ ಅದು ಪ್ರಾಣಮಯ ಕೋಶ ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನೋಡಿ ನಮ್ಮ ಈ ಶರೀರದೊಳಗೆ ಇವೆಲ್ಲ ಇವೆ ಆದರೆ ಅದು ಕೋಶ ಅಂತ ಕರೆಸಿಕೊಳ್ಬೇಕಿದ್ರೆ ಹೀಗೆ ವಿಭಾಗ ಆದಾಗ ಮಾತ್ರ ಅದು ಕೋಶ ಅಂತ ಕರೆಸಿಕೊಳ್ಳುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಮನೋಮಯ ಕೋಶವಾಗಿವೆ ಆಗಿದೆ ಮತ್ತು ನನ್ನದು ನಾನು ಎಂಬ ಭೇದ ಜ್ಞಾನಕ್ಕೆ ಕಾರಣವಾದಂತಹ ಈ ನಾಮಭೇದ ಜ್ಞಾನದಿಂದ ಕೂಡಿರುವ ಅತ್ಯಂತ ಬಲಿಷ್ಠವಾಗಿರುವ ಹಿಂದಿನ ಪ್ರಾಣಮಯ ಕೋಶವನ್ನೂ ತುಂಬಿ ವಿಜೃಂಭಿಸುತ್ತಿರುವುದು ಈ ಮನೋಮಯ ಕೋಶ ಇಷ್ಟು ಈ ಶ್ಲೋಕದ ಅರ್ಥ ಜ್ಞಾನಮಯ ಸಾರಿ ಮನೋಮಯ ಕೋಶದ ಸ್ವರೂಪ ಏನು ಅಂತ ನೋಡಿದ್ದಾಯಿತು ಶ್ರೋತ್ರ ತ್ವಕ್ ಜಿಹ್ವ ಘ್ರಾಣ ಮತ್ತು ಚಕ್ಷು ಕಣ್ಣು ಐದು ಇದು ಒಂದೊಂದು ಹಿಂದೆಗಳು ಒಂದೊಂದು ಕೆಲಸವನ್ನು ಮಾಡುತ್ತವೆ ಕಿವಿ ಏನು ಮಾಡುತ್ತೆ ಕೇಳಿಸಿಕೊಳ್ಳುವ ಕೆಲಸವನ್ನು ಮಾಡುತ್ತೆ ಇದು ಅದಾದ ಮೇಲೆ ಶ್ರೋತ್ರಂ ಶ್ರೋತ್ರಂಥ ಚರ್ಮ ಸ್ಪರ್ಶ ಜ್ಞಾನವನ್ನು ನಮಗೆ ತಂದು ಕೊಡುತ್ತೆ ಜಿಹ್ವ ನಾಲಿಗೆಯ ರಸವನ್ನು ಕೊಡುತ್ತೆ ಅನುಭವಿಸುವ ಹಾಗೆ ಮಾಡುತ್ತೆ ಮತ್ತು ಅದನ್ನು ನಮಗೆ ರುಚಿಯನ್ನು ತಿಳಿಸಿಕೊಡುತ್ತೆ ಕಣ್ಣ ರೂಪವನ್ನು ನಮಗೆ ತಂದು ಕೊಡುತ್ತೆ ಮತ್ತು ಮೂಗು ವಾಸನೆಯನ್ನು ನಮಗೆ ತಂದು ಕೊಡುತ್ತೆ ಇದಿಷ್ಟಕ್ಕೂ ಹಿಂದೆ ಒಡತಿಯಾಗಿ ಮನಸ್ಸು ಕೂತಿರುತ್ತೆ ಈ ಇಂದ್ರಿಯಗಳ ಮೂಲಕ ಮನಸ್ಸು ಯಾವಾಗಲೂ ಕೆಲಸ ಮಾಡಿಸಿಕೊಳ್ತಾ ಇರುತ್ತೆ ಮನಸ್ಸು ಸಂಚರಿಸುವ ದ್ವಾರಗಳು ಇವು ಅಷ್ಟು ಹಿನ್ನೆಲೆಯಲ್ಲಿ ಈ ಮನಸ್ಸು ಇದೆಯಲ್ಲ ಅಲ್ಲೊಂದು ಶಬ್ದ ಹೇಳ್ತಾರೆ ಕೋಶೋ ಮಮಾಹಮಿತಿ ವಸ್ತು ವಿಕಲ್ಪ ಹೇತು ಇದು ಅತ್ಯಂತ ಬಲಿಷ್ಠವಾದಂತಹ ಕೋಶ ಅಂತಾರೆ ಯಾಕೆ ಬಲಿಷ್ಠವಾದ ಕೋಶ ಅಂತ ಕೇಳಿದರೆ ಎಲ್ಲ ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿ ಇರಿಸ್ಕೊಳ್ಳುತ್ತಂತೆ ಅದು ನೀನು ಹೋಗು ಅಂದರೆ ಮೂಗು ಹೋಗ್ತಾ ಇರಬೇಕು ಹೋಗಬೇಡ ಅಂದರೆ ಕಿವಿ ಮುಚ್ಕೊಂಡು ಕೂತಿರಬೇಕು ಹೀಗೆ ಇಂದ್ರಿಯಗಳನ್ನು ತನ್ನ ಕೈಯಲ್ಲಿ ಇರಿಸ್ಕೊಂಡಿರುತ್ತೆ ಆದ್ದರಿಂದ ಅದು ಅತ್ಯಂತ ಬಲಿಷ್ಠವಾದಂತಹ ಕೋಶ ಅಂತ ಅದನ್ನು ಕರೀತಾರೆ ಇದು ಏನೇನು ಮಾಡುತ್ತೆ ನೋಡೋಣ ಒಂದೊಂದೇ ಒಂದೊಂದೇ ವಿಚಾರವನ್ನು ಕೋಶಃ ಮಮಾಹಮಿತಿ ವಸ್ತು ವಿಕಲ್ಪ ಹೇತು ಇದು ಮಾಡುವ ಮೊದಲನೇ ಕೆಲಸ ಏನು ಅಂದರೆ ನನ್ನದು ಮತ್ತು ನಾನು ನಾನು ನನ್ನದು ಈ ಭೇದ ಬುದ್ಧಿಯನ್ನು ಹುಟ್ಟಿಸುತ್ತೆ ಮೊದಲನೇದಾಗಿ ಎಲ್ಲ ಕಡೆಗೂ ನೋಡಿ ಎಲ್ಲೆಲ್ಲಿ ನಮಗೆ ನನ್ನದು ಅಂತ ಬರುತ್ತೋ ಅದಕ್ಕೂ ಮೊದಲು ಆ ನಾನು ಅನ್ನೋದು ಅಥವಾ ನನ್ನ ಅನ್ನೋದನ್ನು ಹೇಳದೇ ಇದ್ದರೂ ಸಹ ಅದು ಅಂಡರ್ಸ್ಟುಡ್ ಅಂತ ಹೇಳಬೇಕು ನಾವು ನನ್ನ ಅನ್ನೋದು ಒಂದು ಇದ್ರೇನೆ ನನ್ನದು ಅಂತ ಬಂದು ಅಡರಿರುತ್ತೆ ಅದಕ್ಕೆ ಈ ಭೇದವನ್ನು ಮಾಡುವುದು ಯಾವುದು ಮನೋಮಯ ಕೋಶ ಈ ಮನೋಮಯ ಕೋಶ ಕೆಲಸ ಮಾಡಿಲ್ಲ ಅಂದರೆ ನನ್ನದೂ ಇಲ್ಲ ನಾನೂ ಇಲ್ಲ ಈ ಭೇದವನ್ನು ಹುಟ್ಟಿ ಹಾಕೋದೇ ಮನೋಮಯ ಕೋಶ ಅದನ್ನು ಮುಂದೆ ಹೇಳ್ತಾರೆ ಆಯ್ತು ಮತ್ತೆ ಇನ್ನೇನು ಮಾಡುತ್ತೆ ಕೇಳಿದರೆ ನೋಡಿ ಸ್ವಪ್ನದಲ್ಲಿ ಈ ಮನಸ್ಸು ಏನೆಲ್ಲ ಕೀಟ್ಲೆ ಮಾಡುತ್ತೆ ಅನ್ನೋದಕ್ಕೆ ಸ್ವಪ್ನ ಕಾಣುವಾಗ ಅಲ್ಲೇನಾದರೂ ಇಂದ್ರಿಗಳು ಸ್ವಪ್ನ ಅಂದ್ರೇನು ಏನು ನಾವು ಗಾಢ ನಿದ್ರಾವಸ್ಥೆಗೆ ಹೋಗ್ತೇವೆ ಗಾಢ ನಿದ್ರಾವಸ್ಥೆಗೆ ಹೋದಾಗ ಎಲ್ಲ ಇಂದ್ರಿಯಗಳು ವಿಶ್ರಾಂತಿ ಪಡಿತೇವೆ ನಿದ್ರೆ ಅಂದರೆ ಇಂದ್ರಿಯಗಳು ವಿಶ್ರಾಂತಿಯನ್ನು ಪಡೆಯುವುದು ಮನಸ್ಸು ಸಹ ವಿಶ್ರಾಂತಿ ಪಡೆಯುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಎಚ್ಚರಗೊಳ್ಳತ್ತೆ ಅದು ಈಗ ನೋಡತ್ತೆ ಎಲ್ಲ ಇಂದ್ರಿಯಗಳು ನಿದ್ದೆ ಮಾಡ್ತಾ ಇವೆ ಹ್ಞೂ ನನ್ನ ಮಾತು ಯಾರೂ ಕೇಳಲ್ಲ ಇವಾಗ ಏನಂತೆ ನಾನೇ ನಿಮ್ಮೆಲ್ಲರ ಕೆಲಸ ಮಾಡ್ತೇನೆ ಅನ್ನತ್ತೆ ಅದೇ ಏನಾಗುತ್ತೆ ಅಂದರೆ ಕಿವಿಯಾಗಿ ಕೇಳಿಸಿಕೊಳ್ಳುತ್ತೆ ಕನಸಿನಲ್ಲಿ ಯಾರೋ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಳ್ತೇವೆ ಬೇರೆ ಯಾರೋ ಮಾತಾಡಲ್ಲ ನಮ್ಮಿಬ್ಬರು ನಮ್ಮ ಎದುರಿಗೆ ಇಬ್ಬರು ಜಗಳ ಆಡ್ತಾ ಇರ್ತಾರೆ ಕನಸು ಬೀಳುತ್ತೆ ಆ ಜಗಳ ಆಡಿದ್ದನ್ನು ನಾವು ಕೇಳಿಸಿಕೊಳ್ತೇವೋ ಇಲ್ವೋ ಕೇಳಿಸಿಕೊಳ್ತೇವೆ ಯಾವುದ್ರ ಮೂಲಕ ಕೇಳಿಸಿಕೊಂಡ್ವಿ ಈ ಕಿವಿ ಕೆಲಸ ಮಾಡುತ್ತಾ ಅಲ್ಲೇ ಇಲ್ಲ ಮನಸ್ಸೇ ಕಿವಿಯಾಗಿ ಕೆಲಸ ಮಾಡುತ್ತೆ ಮತ್ತೆ ಇನ್ನೇನು ಮಾಡುತ್ತೆ ಕೇಳಿದರೆ ತ್ವಕ್ ಯಾರೋ ಹೊಡೆದಾಗ ಆಗುತ್ತೆ ನಮಗೆ ನೋವನ್ನು ಅನುಭವಿಸುತ್ತೆ ಚರ್ಮ ಸ್ಪರ್ಶ ಜ್ಞಾನ ಆಗುತ್ತೆ ಆದರೆ ಇದು ತೆಪ್ಪಿಗೆ ಬಿದ್ದಿರುತ್ತೆ ಈ ಚರ್ಮದ ಕೆಲಸವನ್ನು ಯಾವುದು ಮಾಡ್ತಾ ಇರುತ್ತೆ ಮನಸ್ಸೇ ಮಾಡ್ತಾ ಇರುತ್ತೆ ಮತ್ತೆ ಅದು ಇನ್ನೇನು ಮಾಡುತ್ತೆ ಹೀಗೆ ಎಲ್ಲ ಇಂದ್ರಿಯ ಕೆಳ ಕೆಲಸವನ್ನು ಸಹ ಮನಸ್ಸೇ ಆ ಆ ಇಂದ್ರಿಯಗಳಾಗಿ ಕೆಲಸ ಮಾಡ್ತಾ ಇರುತ್ತೆ ಕೊನೆಗೆ ಏನಾಗುತ್ತೆ ಕೇಳಿದ್ರೆ ಅದು ಸಾಕು ಅಂತಾದಾಗ ತೆಪ್ಪಿರುತ್ತೆ ಮತ್ತ ಗಾರ್ಡನ್ದ್ರೆ ಹೋಗ್ಬಿಡ್ತೇವೆ ನಾವು ಹೀಗೆ ಈ ಕನಸು ಕಾಣಬೇಕು ಅಂದ್ರೆ ಒಳಗಿನಿಂದ ಮನಸ್ಸು ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನೂ ಮಾಡಬೇಕು ಹಾಗೆ ಮನಸ್ಸು ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನು ತಾನೇ ಮಾಡುವುದೇ ಕನಸ್ಸು ಅಷ್ಟು ಹಿನ್ನೆಲೆಯಲ್ಲಿ ಅದು ಎಲ್ಲ ಇಂದ್ರಿಗಳ ಕೆಲಸವನ್ನು ಮಾಡುತ್ತೆ ಕೊನೆಗೆ ಆ ಎಲ್ಲ ಇಂದ್ರಿಯಗಳ ಸುಖ ದುಃಖ ನೋವನ್ನು ಸಹ ತಾನೇ ಅನುಭವಿಸುತ್ತೆ ಹೆಚ್ಚೇಕೆ ಅಲ್ಲಿ ನಮಗೆ ಕಾಣ್ತಾ ಇರುವಂಥ ಬೆಳಕು ಕನಸಿನಲ್ಲಿ ಆ ಬೆಳಕನ್ನು ತಾನೇ ನಿರ್ಮಿಸಿಕೊಳ್ಳುತ್ತೆ ಆತ್ಮಚೈತನ್ಯದ ಒಂದು ಸಹಕಾರದಿಂದ ಇಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತಲ್ಲ ಇದು ಆದ್ದರಿಂದ ಇದು ಬಹಳ ಬಲಿಷ್ಠವಾದಂತಹ ಕೋಶ ಇದು ಮತ್ತೆ ಮುಂದಕ್ಕೆ ಹೋಗೋಣ ವಿಕಲ್ಪ ಹೂ ಇದೇನು ಮಾಡುತ್ತೆ ಕೇಳಿದರೆ ಎಲ್ಲ ಕಡೆಗೂ ಸಹ ವಿಕಲ್ಪ ವಿಕಲ್ಪ ಅಂದರೆ ಸಂಶಯ ಅಂತ ಅರ್ಥ ಕೆಲವು ಕಡೆ ನಮಗೆ ಇದು ಹೌದಾ ಅಲ್ವೋ ಅದು ಹೌದಾ ಅಲ್ವೋ ಅವರೇ ಇವರೇ ಹೇಗೆ ಛ ಇವರು ಅವ್ರಾಗಿರ್ಲಿಕ್ಕಿಲ್ಲ ಈ ಎಲ್ಲ ವಿಚಾರ ನಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತಲ್ಲ ನಮ್ಮ ತಲೆಯಲ್ಲಿ ಬರ್ತಾ ಇರುತ್ತಲ್ಲ ಇದನ್ನೆಲ್ಲ ಮಾಡೋದು ಯಾವುದು ಈ ಮನಸ್ಸು ಆದ್ದರಿಂದ ಅದು ವಿಕಲ್ಪ ಹೇತು ಮತ್ತೆ ಅದು ಇನ್ನೇನು ಮಾಡುತ್ತೆ ಅಂದರೆ ಹೊರಗೆ ಎಲ್ಲ ಸಂಶಯಗಳನ್ನು ಹುಟ್ಟಿಸ್ತಾ ನಿಜವನ್ನು ಮರೆಮಾಚಿ ಆತ್ಮವಸ್ತುವಿನ ಸಾಕ್ಷಾತ್ಕಾರಕ್ಕೆ ಏನೆಲ್ಲ ಅಡ್ಡಿ ಬೇಕು ಆ ಕೆಲಸವನ್ನು ಮಾಡುತ್ತೆ ಯಾಕೆಂದರೆ ಇದೇನು ಮಾಡುತ್ತೆ ಕೇಳಿದರೆ ಮನಸ್ಸಿನ ಸ್ವಭಾವ ತಾನು ಯಾವ ಚೈತನ್ಯದ ಆಶ್ರಯದಲ್ಲಿ ಕೆಲಸ ಮಾಡ್ತಾ ಇರುತ್ತೋ ಅದರತ್ತ ಇಂದ್ರಿಯಗಳು ಹೋಗೋದಕ್ಕೆ ಬಿಡೋದಿಲ್ಲ ಅದೇನು ಮಾಡುತ್ತೆ ಕೇಳಿದರೆ ಆತ್ಮಚೈತನ್ಯ ಅಂದರೆ ಅದಕ್ಕೂ ಹಿಂದೆ ಈ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಎಲ್ಲ ಇವೆ ಅಲ್ಲಿ ಮನೋಮಯ ಕೋಶ ಈಗ ಮುಂದಕ್ಕೆ ಪ್ರಾಣಮಯ ಕೋಶ ಇಂದ್ರಿಯಗಳು ಇವೆ ಏನ್ ಮಾಡುತ್ತೆ ಕೇಳಿದೆ ಇಂದ್ರಿಯಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿರತ್ತಲ್ಲ ಅದಕ್ಕೋಸ್ಕರ ಅದು ಹೊರಮುಖವಾಗಿ ಅವುಗಳನ್ನು ಪ್ರಚೋದಿಸ್ತಾ ಇರುತ್ತೆ ಎಲ್ಲ ಇಂದ್ರಿಯಗಳು ಸಹ ಹೊರಮುಖವಾಗಿಯೇ ಕೆಲಸ ಮಾಡ್ತವೆ ಒಂದು ಇಂದ್ರಿಯವು ಒಳಕ್ಕೆ ಇಳಕಿ ಇಣುಕಿ ಏನಿದೆ ಅಂತ ನೋಡಲ್ಲ ಹಾಗೆ ನೋಡದೆ ಇರುವಾಗ ಮಾಡೋದ್ಯಾವುದು ಇದೇ ಮನಸ್ಸು ಹೋಗಲಿ ತಾನಾದ್ರೂ ಒಳಕ್ಕೆ ಇಣುಕಿ ನೋಡುತ್ತ ಅಂದ್ರೆ ಅದು ನೋಡಲ್ಲ ಎಂತಹ ವಿಚಿತ್ರವಾದ ಒಂದು ಶಕ್ತಿ ನೋಡಿ ಅದಕ್ಕೆ ಹಾಗಾಗಿ ಅದು ಅಯಮಪಿ ಸೋಪಲಭ್ಯ ಆತ್ಮಯಾಥಾತ್ಮ ಉಪಲಬ್ಧಿಂಪ್ರತಿ ಬದ್ನಾತಿ ಇತಿ ಹಾಗಾಗಿ ಆ ಆತ್ಮನ ಯಥಾಸ್ಥಿತಿಯನ್ನು ತಿಳಿಯೋದಕ್ಕೆ ತೊಂದರೆ ಆಗುವ ಹಾಗೆ ಎಲ್ಲ ಕೆಲಸವನ್ನು ಮಾಡುತ್ತೆ ಆಯಿತು ಮತ್ತು ಅದು ಇನ್ನೇನು ಮಾಡುತ್ತೆ ಕೇಳಿದರೆ ಎಲ್ಲ ತಾನಲ್ಲದ ಅಂದರೆ ಆತ್ಮವಸ್ತು ಅಲ್ಲದೇ ಇರುವ ಬೇರೆ ವಸ್ತುಗಳಲ್ಲಿ ತಾನು ತಾನು ಎನ್ನುವಂಥ ಭಾವನೆಯನ್ನು ಕ್ರಿಯೇಟ್ ಮಾಡುತ್ತೆ ಉದಾಹರಣೆಗೆ ಮನೆ ಕಟ್ತೇವೆ ನಾವು ಈ ಮನೆ ನಂದು ಅಂತ ಭಾವನೆ ಬರುತ್ತಲ್ಲ ಇದಕ್ಕೆ ಯಾವುದು ಕಾರಣ ಮನಸ್ಸೇ ಕಾರಣ ಆ ಮನಸ್ಸು ಕೆಲಸ ಮಾಡಲ್ಲ ಅಂತಾದರೆ ಈ ಮನೆ ನನ್ನದು ಎನ್ನುವಂಥ ಭಾವನೆಯೂ ಸಹ ಬರುವುದಿಲ್ಲ ಹಾಗೆ ಬರುವಂತಿದ್ರೆ ಗಾಢ ನಿದ್ರಾವಸ್ಥೆಯಲ್ಲಿ ಆ ಭಾವನೆ ಅಂತ ನಮಗೆ ಬರುತ್ತಾ ಯಾಕೆ ಮನಸ್ಸು ಸಹ ಲೀನಾಗಿ ಬಿಡುತ್ತೆ ಅಲ್ಲಿ ಆಯಿತು ಮತ್ತೆ ಒಬ್ಬ ರೈತ ಇರ್ತಾನೆ ಹೊಲ ಇರುತ್ತೆ ಅವನಿಗೆ ಇದಿಷ್ಟು ಹೊಲ ನನ್ನ ಅಧೀನವಾಗಿದೆ ತನ್ನನ್ನು ಪರಿ ಪರಿಚಯಿಸಿಕೊಳ್ಬೇಕಿದ್ರೆ ತಾನು ಇಷ್ಟು ಶ್ರೀಮಂತ ಅಂತಾನೆ ಅವನು ಅದರ ಮೂಲಕ ತನ್ನನ್ನು ಪರಿಚಯಿಸಿಕೊಳ್ತಾನೆ ಹೀಗೆ ಮಾಡುವುದು ಯಾವುದು ಮನಸ್ಸು ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ನನ್ನದು ನಾನು ನನ್ನದು ನಾನು ಅನ್ನುವಂಥ ಈ ಭೇದ ಬುದ್ಧಿಯನ್ನು ಇಟ್ಟು ಹೊರಮುಖವಾಗಿಯೇ ಸಂಚರಿಸ್ತಾ ಒಳಗಿರುವ ಆತ್ಮ ಚೈತನ್ಯವನ್ನು ಕಾಣೋದಕ್ಕೆ ಏನು ಬೇಕೋ ಅಡ್ಡಿ ಅದು ಎಲ್ಲವನ್ನೂ ಮಾಡುತ್ತೆ ಆಯಿತು ಮತ್ತೆ ಸಂಕಲ್ಪ ವಿಕಲ್ಪ ಈಗ ತಾನೇ ನಾನು ಹೇಳಿದೆ ಸರಿ ತಪ್ಪು ಕೆಲವು ಕಡೆ ಸರಿಯಾದದ್ದನ್ನು ತಪ್ಪು ಅಂತ ಹೇಳುತ್ತೆ ಮತ್ತು ಸಲ ತಪ್ಪಾದದ್ದನ್ನು ಸರಿ ಎನ್ನುವಂಥ ಭಾವನೆ ಬರುವ ಹಾಗೆ ಮಾಡುತ್ತೆ ಇದು ಸಹ ಅದರ ಕೆಲಸ ಅಷ್ಟು ಆದ ಮೇಲೆ ಮತ್ತು ಭೇದ ಕಲೆನ ಕಲಿತೋ ಬಲಿಯಾನ್ ಅದಕ್ಕೋಸ್ಕರ ಅನ್ನ ಬಲಿಯಾನ್ ಹೇಳ್ತಾರೆ ಯಾವ ಕೋಶವೂ ಮಾಡದೇ ಇರುವಂಥ ಈ ಎಲ್ಲ ಕೆಲಸವನ್ನು ಮನೋಮಯ ಕೋಶ ಮಾಡುತ್ತೆ ಆದ್ದರಿಂದ ಈ ಐದು ಕೋಶಗಳಲ್ಲಿ ಅತ್ಯಂತ ಬಲಿಷ್ಠವಾದ ಕೋಶ ಮನೋಮಯ ಕೋಶ ಅಷ್ಟೇ ಅಲ್ಲ ಸರ್ವಾಹತಿ ವೃತ್ತಯ ಶಬ್ದವಿಷಯಣ್ಯ ಭಾಳ ಸುಂದರವಾಗಿ ಹೇಳ್ತಾರೆ ಏನು ಅಂದರೆ ಇಡೀ ಪ್ರಪಂಚದ ವಸ್ತುಗಳು ಏನಿದ್ದಾವೆ ಆ ಎಲ್ಲ ವಸ್ತುಗಳು ಹೇಗಿರುತ್ತೆ ಕೇಳಿದರೆ ಒಂದು ಶಬ್ದ ಅಥವಾ ಒಂದು ಅರ್ಥ ಒಂದು ಶಬ್ದಕ್ಕೆ ಒಂದು ಅರ್ಥ ಇರುತ್ತೆ ಅರ್ಥವನ್ನು ಹೇಳೋದಕ್ಕೆ ಒಂದು ಶಬ್ದ ಇರುತ್ತೆ ಹೌದು ತಾನೆ ಹಾಗಾಗಿ ಈ ಅರ್ಥ ವಿಷಯಣ್ಯಶ್ಚ ಪ್ರಪಂಚ ಅಂದ್ರೆ ಏನು ಶಬ್ದ ಮತ್ತು ಅರ್ಥ ಇದ್ರ ಬಿಟ್ಟರೆ ಇನ್ನೊಂದು ಇಲ್ಲವೇ ಇಲ್ಲ ವೆರಿ ಸಿಂಪಲ್ ಎಲ್ಲಿಂದ ಎಲ್ಲಿಗಾದರೂ ಹೋಗಿ ನೀವು ಪ್ರಪಂಚ ಅಂದ್ರೆ ಇಷ್ಟೇ ಒಂದು ಶಬ್ದ ಇನ್ನೊಂದು ಅರ್ಥ ಇವತ್ತು ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಕೆಲಸರ ನನ್ನ ಹತ್ರ ಕೆಲಸ ಬನ್ನಿ ಅಲ್ಲಿ ಹೋಗೋಣ ಇಲ್ಲಿಗೆ ಹೋಗೋಣ ನಾನು ತಮಾಷೆ ಮಾಡ್ತೇನೆ ಎಲ್ಲಿಗೆ ಹೋದರೂ ಸಹ ಇರೋದು ಎರಡೇ ಕಣ್ರಿ ಎಲ್ಲಿಂದ ಎಲ್ಲಿಗಾರು ಹೋಗಿ ನೀವು ಇರೋದು ಎರಡೇ ಒಂದು ಶಬ್ದ ಒಂದು ಅರ್ಥ ಅಂದರೆ ಒಂದು ವಸ್ತು ಅದಕ್ಕೊಂದು ಹೆಸರು ಇಲ್ಲಿ ನೀವು ಅಮೇರಿಕಕ್ಕೆ ಹೋಗಿ ಅಲ್ಲೊಂದು ಬಿಲ್ಡಿಂಗ್ ಇದೆ ಅದಕ್ಕೊಂದು ಹೆಸರು ಇದೆ ಅದು ನಮ್ಮ ದೇಶದಲ್ಲೂ ಇಲ್ವಾ ಇದೆ ಯಾವುದೋ ಬೇರೆ ಸಿಟಿಗೆ ಹೋದ್ರಿ ಅಲ್ಲೊಂದು ದೊಡ್ಡ ಕಟ್ಟಡ ಇದೆ ಆ ಕಟ್ಟಡಕ್ಕೊಂದು ಹೆಸರು ಇದೆ ಒಂದು ಗಾರ್ಡನ್ ಇದೆ ಅದೊಂದು ವಸ್ತು ಅರ್ಥ ಅದಕ್ಕೊಂದು ಹೆಸರು ಇದೆ ಇದು ಎರಡನ್ನ ಬಿಟ್ಟು ಬೇರೆ ಯಾವುದಾದ್ರು ತೋರಿಸಿ ನೋಡೋಣ ಇದು ವೇದಾಂತದ ವಿಶೇಷತೆ ಪ್ರಪಂಚ ಅಂದರೆ ಏನು ಅಂದರೆ ಇಷ್ಟೇ ಶಬ್ದ ಮತ್ತು ಅರ್ಥ ಈ ಶಬ್ದ ಮತ್ತು ಅರ್ಥ ಹೊರಗಿದೆಯಲ್ಲ ಹೀಗೆ ಹೊರಗಿರುವಂಥ ಈ ಶಬ್ದ ಮತ್ತು ಅರ್ಥವನ್ನು ತಿಳಿಯೋದು ಯಾವುದು ಮನಸ್ಸು ಅಲ್ಲಿ ಏನು ಹೇಳ್ದಂಗಾಯಿತು ಕೇಳಿದರೆ ಮನಸ್ಸು ಎಂಟೈರ್ ಪ್ರಪಂಚವನ್ನು ತನ್ನ ಅಧೀನದಲ್ಲಿರಿಸಿಕೊಂಡಿದೆ ಹಾಗಾಗಿ ಅದು ಬಲವಾನ್ ಮತ್ತ ಕೋಶ ಈ ಕೆಲಸ ಮಾಡುತ್ತ ಇಡೀ ಪ್ರಪಂಚವನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡಿದೆ ಮನಸ್ಸು ಯಾಕೆಂದ್ರೆ ಪ್ರಪಂಚ ಅಂದ್ರೆ ಶಬ್ದ ಅರ್ಥಗಳ ಒಂದು ಸಂಗಮ ಅದು ಮನಸ್ಸಿನಲ್ಲಿ ಶಬ್ದವೂ ಇದೆ ಮನಸ್ಸಿನಲ್ಲಿ ಮತ್ತೆ ಅರ್ಥವೂ ಇದೆ ಆದ್ದರಿಂದ ಅದು ಇಡೀ ಪ್ರಪಂಚವೂ ಸಹ ನಮ್ಮ ಮನಸ್ಸಿನಲ್ಲಿ ವೃತ್ತಿ ರೂಪದಿಂದ ಇದ್ದೇ ಇರುತ್ತೆ ಅಷ್ಟೇ ಅಲ್ಲ ಇದಕ್ಕೆ ಕಾರಣ ಬಲವಾದಂಥ ಒಂದು ಕೋಶ ಅಂತ ಹೇಳೋದಕ್ಕೆ ಇನ್ನೂ ಒಂದು ಕಾರಣ ಉಂಟು ಏನು ಅಂದರೆ ಈ ಜೀವನನ್ನು ಸಂಸಾರದಲ್ಲಿ ಕಟ್ಟಿಹಾಕುವುದೂ ಮನಸ್ಸೇ ಕೊನೆಗೆ ಇವನು ಹೈರಾಣ ಆದಮೇಲೆ ಏನಪ್ಪಾ ಇನ್ನೂ ನೋಡ್ತೀಯ ಸಾಕ ಅಂತ ಕೇಳಿ ಸಾಕಪ್ಪ ಅಂಥೇಳಿ ಆ ಮನಸ್ಸನ್ನು ಅವನು ನನ್ನನ್ನು ಉದ್ಧಾರ ಅಂತ ಕೇಳ್ಕೊಳ್ಳಿಕ್ಕೆ ಶುರು ಮಾಡಿದರೆ ಕೊನೆಗೆ ಅವನಿಗೆ ವೈರಾಗ್ಯವನ್ನು ಹುಟ್ಟಿಸಿ ಪ್ರಪಂಚದಿಂದ ಬಿಡುಗಡೆ ಮಾಡೋದು ಮನಸ್ಸೇ ಸಂಸಾರದಲ್ಲಿ ಬೇಯಿಸೋದು ಅದೇನೇ ಆಮೇಲೆ ಅವನನ್ನು ಎತ್ತಿ ಆಚೆ ಬಿಸಾಡೋದನು ಅದೇ ಇದನ್ನೇ ಬ್ರಹ್ಮಬಿಂದು ಉಪನಿಷತ್ ಹೇಳುತ್ತೆ ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಮನಸ್ಸೇ ಕಾರಣಕ್ಕೂ ಮನಸ್ಸೇ ಮತ್ತು ವಿಮೋಚನೆಗೂ ಮನಸ್ಸೇ ಹಾಗಿದ್ರೆ ಯಾವುದು ಯಾವ ಮನಸ್ಸು ಬಂಧನ ಮಾಡುತ್ತೆ ಅಂತ ಕೇಳಿದರೆ ಬಂಧಾಯ ವಿಷಯಾಸಕ್ತಂ ಲೌಕಿಕ ವಿಷಯಗಳಲ್ಲಿಯೇ ಆಸಕ್ತವಾದ ಮನಸ್ಸು ಬಂಧಿಸತ್ತೆ ಮುಕ್ತೈ ನಿರ್ವಿಷಯಂಚ ತತ್ ನಿರ್ವಿಷಯವಾಗ್ತಾ ಬಂದಾಗ ತನ್ನ ಆಲೋಚನೆಯ ತರಂಗಗಳನ್ನು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಬಂದಂತಹ ಮನಸ್ಸು ಅದು ಮುಕ್ತಿಗೆ ಕಾರಣವಾಗುತ್ತೆ ಹಾಗಾಗಿ ಇದೆಲ್ಲ ಬಲವಾನ ಆದಂತಹ ಕೋಶ ಅಂತ ಕೇಳ್ತಾರೆ ಮತ್ತೆ ಅಷ್ಟೇ ಅಲ್ಲ ಇನ್ನೂ ಒಂದು ಕಾರಣ ಉಂಟು ಇದು ಬಲಿಷ್ಠವಾದದ್ದು ಅಂತ ಹೇಳೋದಕ್ಕೆ ಈ ಅನ್ನಮಯ ಪ್ರಾಣಮಯ ಕೋಶಗಳೆಲ್ಲವೂ ಸಹ ಇದಕ್ಕೆ ಅಧೀನ ಕಣ್ರಿ ನೀವು ಪ್ರಾಣಾಯಾಮಾಗಿದ್ರೆ ಪ್ರಾಣವನ್ನು ನಿಗ್ರಹಿಸ್ತೀರಲ್ಲ ನಿಗ್ರಹಿಸಬೇಕು ಅಂತ ಯೋಚಿಸುವುದು ಯಾವುದ್ರ ಮೂಲಕ ಮನೋಮಯ ಕೋಶದ ಮೂಲಕ ಹಾಗಾಗಿ ಪ್ರಾಣಮಯ ಕೋಶವನ್ನು ಕಂಟ್ರೋಲ್ ಮಾಡೋದು ಇದೇನೆ ಇನ್ನು ಅನ್ನಮಯ ಕೋಶವನ್ನು ಕಂಟ್ರೋಲ್ ಮಾಡೋದು ಇವತ್ತಲ್ಲಿ ಹೋಗಬಾರ್ದು ಅಂತ ಅಂದ್ಕೊಂಡು ಕೂತಾಗ ಕೂತಿರೋದು ಯಾವುದು ದೇಹ ಅದು ಅನ್ನಮಯ ಕೋಶ ಅಲ್ವಾ ಅಲ್ಲಿ ಪ್ರಾಣಮಯ ಕೋಶ ಮತ್ತೆ ಮನೋಮಯ ಕೋಶವನ್ನು ಸಹ ತನ್ನ ದಿನದಲ್ಲಿರುತ್ತೆ ಅಲ್ಲಿ ಏನು ಅಂತ ಎಂಟೈರ್ ಪ್ರಪಂಚವನ್ನು ಆಳುವುದು ಈ ಮನಸ್ಸು ಆದ್ದರಿಂದ ಇದು ಅತ್ಯಂತ ಬಲಿಷ್ಠವಾದಂತಹ ಒಂದು ಕೋಶ ಅದರ ಜೊತೆಗೆ ಏತತ್ ಸಂಬಂಧಾಭಾವೇ ತತ್ರ ಆತ್ಮ ಸಂಬಂಧ ಭಾವ ಚ ಅಕಸ್ಮಾತಾಗಿ ಮನೋಮಯ ಕೋಶ ಇಲ್ಲ ಅಂತ ಅಂದ್ಕೊಳ್ಳಿ ಆತ್ಮ ಸಂಬಂಧವು ನಮಗೆ ಉಂಟಾಗುವುದಿಲ್ಲ ಮೋಕ್ಷಕ್ಕೆ ದಾರಿ ತೋರಿಸೋದು ಅದೇನೇ ಅದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಎಷ್ಟು ಕೆಟ್ಟದ್ದೋ ಅಷ್ಟೇ ಒಳ್ಳೆಯದು ಅಲ್ಲಿ ಏನು ಹೇಳಿತು ಎಂಟೈರ್ ವೇದಾಂತ ಶಾಸ್ತ್ರ ಹೊರಟಿರೋದೇ ಈ ಮನಸ್ಸನ್ನು ರಿಪೇರಿ ಮಾಡೋದಕ್ಕೆ ಸೈಕಾಲಜಿ ಮನಸ್ಸನ್ನು ರಿಪೇರಿ ಮಾಡೋದನ್ನು ಹೇಳೋದಿಲ್ಲ ಅಧ್ಯಾತ್ಮ ಪರವಾಗಿ ಹೋಗೋದನ್ನು ಹೇಳೋದಿಲ್ಲ ವೇದಾಂತ ಅದನ್ನು ಹೇಳುತ್ತೆ ಹಾಗಾಗಿ ಸೈಕಾಲಜಿ ಇಟ್ಸ್ ಎ ಪಾರ್ಟ್ ಆಫ್ ವೇದಾಂತ ಫಿಲಾಸಫಿ ಇಟ್ಸ್ ಎ ಪಾರ್ಟ್ ಆಫ್ ಸೈಕಾಲಜಿ ಅಲ್ಲ ಫಿಲ ಸೈಕಾಲಜಿಗಿಂತಲೂ ಹೆಚ್ಚು ಪರಿಪೂರ್ಣವಾದದ್ದು ವೇದಾಂತ ವೇದಾಂತದ ಒಂದು ಅಂಶ ಒಂದು ಭಾಗ ಸೈಕಾಲಜಿ ಅದರ ಸೈಕಾಲಜಿಯ ಭಾಗ ವೇದಾಂತ ಅಲ್ಲ ಅಂದ್ರೆ ಏನು ಹೇಳಿದಂಗಾಯಿತು ಇದು ಶೇಷಿ ವೇದಾಂತ ಸೈಕಾಲಜಿ ಒಂದು ಶೇಷ ಅಷ್ಟೇ ಅಷ್ಟು ಹಿನ್ನೆಲೆಯಲ್ಲಿ ಈ ಅನ್ನಮಯ ಕೋಶ ಅಂತ ಕರೆಸಿಕೊಳ್ಳುವಂಥ ಮನೋಮಯ ಕೋಶ ಇದು ಅತ್ಯಂತ ಬಲಿಷ್ಠವಾದದ್ದು ಅನ್ನೋದನ್ನು ನಾವು ನೋಡಿದ ಹಾಗೆ ಆಯಿತು ಮತ್ತು ಇದು ಹೇಗೆ ಬಂಧಿಸತ್ತೆ ಮೊದಲು ಬಂಧನ ಆಮೇಲೆ ವಿಮೋಚನೆ ಮೊದಲು ವಿಮೋಚನೆ ಆಮೇಲೆ ಬಂಧನ ಅಲ್ಲ ನಮ್ಮ ಉದ್ದೇಶ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗಬೇಕಿದ್ರೆ ನಾನು ಮೊದಲಿನಲ್ಲಿ ಬಂಧಿತನಾಗಿದ್ದೇನೆ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಈ ಮನಸ್ಸು ಹೇಗೆ ನಮ್ಮನ್ನು ಬಂಧಿಸತ್ತೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಅದರ ವಿಮೋಚನೆ ಹೇಗೆ ಅನ್ನೋದನ್ನು ಹೇಳುತ್ತೆ ನೂರ ಎಪ್ಪತ್ತನೇ ಶ್ಲೋಕ ಈ ಶ್ಲೋಕ ಹೇಳುತ್ತೆ ಈ ಮನೋಮಯ ಕೋಶ ಜೀವಾತ್ಮನನ್ನ ಹೇಗೆ ಈ ಸಂಸಾರದಲ್ಲಿ ಈ ಪ್ರಪಂಚದಲ್ಲಿ ಕಟ್ಟಿಹಾಕತ್ತೆ ಬಂಧಿಸತ್ತೆ ಅನ್ನೋದನ್ನ ಪಂಚೇಂದ್ರಿಯೈ ಪಂಚಭಿರೇವೋತೃ ಪ್ರಚೀಯಮಾನೋ ವಿಷಯಾಜ್ಯ ಧಾರಯ ಜಾಜ್ವಲ್ಯಮಾನೋ ಬಹು ವಾಸನೆಂಧನೈ ಮನೋಮಯೋಗ್ನಿಹಿ ದಹತಿ ದಹತಿ ಪ್ರಪಂಚಮ್ ಇನ್ನೊಂದು ಸಲ ಪಂಚೇಂದ್ರಿಯ ಪಂಚರಾವತೃ ಪ್ರಚೀಯಮ ವಿಷಯಜ್ಜಾರಯ ಜಾಜ್ವಲ್ಯಮೋ ಬಹು ವಾಸನೆಂಧನೈ ಮನೋಮಯೋಗ್ನಿ ದಹತಿ ಪ್ರಪಂಚ ಈ ಐದು ಇಂದ್ರಿಯಗಳೆಂಬ ಐವರು ಹೋತೃಗಳಿಂದಲೇ ವಿಷಯ ಎನ್ನುವ ತುಪ್ಪದ ಧಾರೆಯಿಂದ ಹೆಚ್ಚುತ್ತಿರುವ ಅನೇಕ ವಾಸನೆಗಳೆಂಬ ಉರಿಕೊಳ್ಳಿಗಳಿಂದ ಪ್ರಜ್ವಲಿಸುತ್ತಿರುವಂತಹ ಮನೋಮಯನೆಂಬ ಬೆಂಕಿ ಪ್ರಪಂಚವನ್ನು ಸುಡುತ್ತಾ ಇದೆ ಇದಿಷ್ಟು ಈ ಶ್ಲೋಕದ ಅರ್ಥ ಈ ಮನಸ್ಸು ಸುಡ್ತಾ ಇದೆ ಅಂತ ಹೇಳ್ತಾರೆ ಅದನ್ನು ಹೇಗೆ ಹೇಳ್ತಾರೆ ಅಂದರೆ ಇದನ್ನೊಂದು ಯಜ್ಞ ಪ್ರಕ್ರಿಯೆಗೆ ಹೋಲಿಸ್ತಾರೆ ಯಜ್ಞ ನಡೀಬೇಕಿದ್ರೆ ಸಾಮಾನ್ಯವಾಗಿ ಋಗ್ವೇದದ ಮಂತ್ರವನ್ನು ಹೇಳುವವರನ್ನು ಹೋತ ಅಂತ ಕರೀತಾರೆ ಯಜುರ್ವೇದದ ಮಂತ್ರಗಳ ಮೂಲಕ ಆಹುತಿಯನ್ನು ಕೊಡುವವರನ್ನು ಅಧ್ವರ್ಯೂ ಅಂತ ಕರೀತಾರೆ ಸಾಮವೇದದ ಮೂಲಕ ಅಲ್ಲಿ ಗಾನ ಮಾಡುವವರನ್ನು ಉದ್ಗಾತೃ ಅಂತ ಕರೀತಾರೆ ಎಲ್ಲವನ್ನೂ ತಟಸ್ಥ ಭಾವದಿಂದ ನೋಡುವಂತಹ ಅಥರ್ವ ವೇದದ ಬ್ರಹ್ಮ ಅಂತ ಕರೀತಾರೆ ನಾಲ್ಕು ಈ ಯಜ್ಞ ನಡಿಬೇಕಿದ್ರೆ ಕೊನೆ ಪಕ್ಷ ಐದು ಜನ ಬೇಕು ಎನ್ನುವಂಥ ಒಂದು ಕಲ್ಪನೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಯಜ್ಞ ನಡೀತಾ ಇದೆ ಏನು ಅಂತ ಕೇಳಿದರೆ ಈ ಯಜ್ಞ ಕುಂಡದಲ್ಲಿ ಒಂದು ಬೆಂಕಿ ಉರಿತಾ ಇದೆ ಯಾವುದು ಬೆಂಕಿ ಅಂದರೆ ಮನಸ್ಸೇ ಒಂದು ಬೆಂಕಿ ಈ ಮನಸ್ಸು ಪ್ರಪಂಚವನ್ನ ಸುಡುತ್ತಾ ಇದೆ ಅದು ಸುಡಬೇಕು ಅಂದ್ರೆ ಬೆಂಕಿ ಉರಿಬೇಕೋ ಬೇಡ ಆ ಬೆಂಕಿ ಉರಿಬೇಕು ಅಂದ್ರೆ ಯಜ್ಞ ಕುಂಡಕ್ಕೆ ತುಪ್ಪ ಹಾಕಬೇಕೋ ಬೇಡ ಆ ತುಪ್ಪ ಹಾಕ್ಲಿಕ್ಕೆಲ್ಲ ಹೋತ್ರಗಳು ಇರಬೇಕೋ ಬೇಡವೋ ಬೇಕು ಹಾಗಿದ್ರೆ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಪಂಚಭಿರೇವ ಪಂಚಭಿರೇವೋತೃ ಈ ಐದು ಇಂದ್ರಿಯಗಳು ಎನ್ನುವಂಥ ಐದು ಹೋತೃಗಳು ಇವರೇ ಈ ಐದು ಹೋತೃಗಳು ಇವರು ಏನು ಮಾಡ್ತಾರೆ ಅಂದರೆ ಇಂದ್ರಿಯಗಳು ಅವರೇ ಹೋತೃಗಳು ಅಗ್ನಿಕುಂಡಕ್ಕೆ ಏನು ಮಾಡಬೇಕು ತುಪ್ಪ ಹಾಕಬೇಕು ಆ ತುಪ್ಪ ಹಾಕುವುದರ ಮೂಲಕ ಈ ಋತ್ವಿಕ್ಕಿಗೂ ಹೋತ್ರಿಗಳಿಗೂ ಬೆಂಕಿಗೂ ಸಂಬಂಧ ಏರ್ಪಡಬೇಕು ಹೌದು ತಾನೆ ಹಾಂ ಅಲ್ಲಿಗೆ ಇವರು ಏನು ಮಾಡ್ತಾರೆ ಕೇಳಿದರೆ ಈ ಹೋತ್ರಿಗಳು ಹೋತ್ರಿ ಪಂಚೇಂದ್ರಿಗಳಿದ್ದಾವಲ್ಲ ಶ್ರೋತ್ರಂ ತ್ವಕ್ ಚಕ್ಷು ಜಿಹ್ವಾ ಘ್ರಾಣ ಇವರು ತುಪ್ಪ ಹಾಕ್ತಾರಂತೆ ಯಾವುದಕ್ಕೆ ಈ ಮನಸ್ಸು ಎನ್ನುವಂತಹ ಬೆಂಕಿಗೆ ಏನು ತುಪ್ಪ ಹಾಕ್ತಾರೆ ಅಂತ ಕೇಳಿದರೆ ಅದೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎನ್ನುವಂತಹ ಈ ಆಜ್ಜ ಹವಿಸ್ಸನ್ನು ಹಾಕ್ತಾ ಇರ್ತಾರೆ ಅಲ್ಲಿ ಏನು ಆಯಿತು ಈ ಐದು ಇಂದ್ರಿಯಗಳು ಯಜ್ಞಕುಂಡದಲ್ಲಿರುವಂಥ ಬೆಂಕಿ ಅಂತ ಕರೆಸ್ಕೊಳ್ಳುವಂಥ ಮನಸ್ಸಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಹಾಕ್ತಾರೆ ಅಂದರೆ ಈ ಇಂದ್ರಿಯಗಳು ತಂದಂತಹ ಶಬ್ದವನ್ನ ಸ್ಪರ್ಶವನ್ನ ರೂಪವನ್ನ ರಸವನ್ನ ಗಂಧವನ್ನ ತಿಂದು ತೇಗುವುದು ಅನುಭವಿಸುವುದು ಯಾವುದು ಮನಸ್ಸು ಆಯ್ತು ಆಜಂ ಇದೇನೇ ಈ ಐದು ಹೋತ್ರಗಳು ಆ ಬೆಂಕಿಗೆ ಹಾಕುವ ತುಪ್ಪವಂತೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆನ್ನುವಂತಹ ಈ ತನ್ಮಾತ್ರೆಗಳು ಅಂತ ಏನು ಕರೀತಾರೆ ಇವೇ ಆ ಇಂದ್ರಿಯಗಳು ಈ ಮನಸ್ಸು ಎನ್ನುವಂತಹ ಅಗ್ನಿಯಲ್ಲಿ ಹೋಮಿಸುವ ಆಜ್ರವ್ಯ ಆಯಿತು ನೆಕ್ಸ್ಟ್ ಇದನ್ನ ಧಾರಾ ಧಾರ ಅಂದ್ರೆ ಧಾರಾ ರೂಪದಲ್ಲಿ ಸುರಿತಾ ಇರುತ್ತೆ ಯಾವುದು ಈ ಇಂದ್ರಿಯಗಳು ಎನ್ನುವಂಥ ಹೋತ್ರಗಳು ನಿರಂತರ ಅದನ್ನು ಯಾಕೆ ಹೇಳ್ತಾರೆ ಅಂದರೆ ನೋಡಿ ನಾವು ಜಾಗ್ರದ ಅವಸ್ಥೆಯಲ್ಲಿರುವಾಗ ಒಂದು ಕ್ಷಣನಾದರೂ ಸಹ ನಮ್ಮ ದೇಹದಲ್ಲಿ ಐದು ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯವು ಕೆಲಸ ಮಾಡೋದಿಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ಇರ್ತೇವ ಅಂದರೆ ಅಲ್ಲಿ ಹೇಳ್ದಂಗಾಯಿತು ಈ ಹೋತ್ರಿಗಳು ನಿರಂತರ ಹೋಮ ಮಾಡ್ತಾನೆ ಇರ್ತಾರೆ ಒಬ್ಬೊಬ್ಬ ಒಂದೊಂದು ಆಜ್ಯ ಆಹುತಿ ಆಹುತಿಯನ್ನು ಹಾಕ್ತಾನೆ ಇರ್ತಾನೆ ಹಾಂ ನೆಕ್ಸ್ಟ್ ನಿಪಾತ್ಯಮಾನತ್ವಾತ್ ಆಯಿತು ಹಾಗಿದ್ರೆ ಈ ಬರೀ ಆಹುತಿ ಅಷ್ಟೇನಾ ಈ ಬೆಂಕಿ ಉರಿಯೋದಕ್ಕೆ ಕಟ್ಟಿಗೆ ಬೇಡವಾ ಅಂದರೆ ಬೇಕು ಯಾಕೆಂದರೆ ಬರೇ ತುಪ್ಪದ ಆಹುತಿಯಿಂದ ಈ ಅಗ್ನಿ ಬಹಳ ಹೊತ್ತು ಉರಿಯೋದಿಲ್ಲ ಅದಕ್ಕೋಸ್ಕರ ಈ ಪಂಚೇಂದ್ರಗಳು ಏನು ಮಾಡ್ತವೆ ಅಂತ ಅಂತ ಕೇಳಿದರೆ ವಾಸನೆ ಎನ್ನುವಂತಹ ಕಟ್ಟಿಗೆಯನ್ನು ಒಡ್ತವಂತೆ ಅದಕ್ಕೆ ವಾಸನೆ ಇದು ವಾಸನೆ ಅಂದರೆ ವೇದಾಂತದಲ್ಲಿ ಹೇಳುವ ವಾಸನೆ ಬೇರೆ ಕನ್ನಡದಲ್ಲಿ ಹೇಳುವ ವಾಸನೆ ಬೇರೆ ಊದ್ಬತ್ತಿ ಹಚ್ಚಿಟ್ಟಾಗ ಅದು ವಾಸನೆ ಬರುತ್ತೆ ಕನ್ನಡದಲ್ಲಿ ವಾಸನೆ ಅಂದರೆ ಗಂಧ ಸುಗಂಧ ಅಂತ ಅರ್ಥ ದುರ್ಗಂಧಕ್ಕೂ ಆ ಶಬ್ದವನ್ನು ಬಳಸ್ತಾರೆ ವಾಸನೆ ದುರ್ಗಂಧ ಸುಗಂಧ ಅದೇ ದುರ್ವಾಸನೆ ಸುವಾಸನೆ ಅಂತ ಆದರೆ ವೇದಾಂತದಲ್ಲಿ ವಾಸನೆ ಅಂದರೆ ಇದಲ್ಲ ವಾಸನೆ ಅಂದರೆ ಏನು ಅಂದರೆ ದೃಢಭಾವನೆಯ ಅತ್ಯಕ್ತ ಪೂರ್ವಪರ ವಿಚಾರಣಂ ಯದಾದಾನಂ ಪದಾರ್ಥಸ್ಯ ವಾಸನಾ ಸಾ ಪ್ರಕೀರ್ತಿತ ಅಂದರೆ ದೃಢವಾದ ಭಾವನೆಯಿಂದ ಇದು ಸರಿ ಇದು ತಪ್ಪು ತಪ್ಪು ಅಂತ ವಿಚಾರ ಮಾಡದ್ದೇ ಅಂದರೆ ವಿಚಾರ ಮಾಡೋದಕ್ಕೆ ಆಗೋದೇ ಇಲ್ಲ ಮಾಡದೆ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವಲ್ಲ ಅದೇನೇ ವಾಸನೆ ಅಂತ ಕರ್ಸಿಕೊಡುತ್ತೆ ಅದು ತಪ್ಪು ಅಂತ ಗೊತ್ತಿರುತ್ತೆ ನಮಗೆ ಕೊನೆಗೆ ಗೊತ್ತಾಗುತ್ತೆ ಅದರ ಮೊದಲು ದೃಢವಾದ ಭಾವನೆ ಇರೋದಿಲ್ಲ ಹಾಗಾಗಿ ಏನು ಮಾಡುತ್ತೆ ಕೇಳಿದರೆ ಅತ್ಯಕ್ತ ಪೂರ ಪೂರಾಪರ ವಿಚಾರಣ ಆ ಕ್ಷಣದಲ್ಲಿ ಸರಿಯಾಗಿ ವಿಚಾರ ಮಾಡಿದರೆ ನಮ್ಗೆ ಗೊತ್ತಾಗ್ತಿತ್ತು ಅದನ್ನು ನಾವು ಮಾಡೋದಿಲ್ಲ ಮನಸ್ಸು ಮಾಡೋದಕ್ಕೆ ಬಿಡೋದಿಲ್ಲ ಯಾಕೆಂದರೆ ವಾಸನೆ ಅದಕ್ಕೋಸ್ಕರ ಈ ವಾಸನೆ ಅನ್ನೋದುಂಟಲ್ಲ ಅದರಿಂದ ಆ ಕಟ್ಟಿಗೆಯನ್ನು ಒಡ್ಡಿ ಅದು ಏನು ಮಾಡುತ್ತೆ ಕೇಳಿದರೆ ಈ ವಾಸನೆ ಎನ್ನುವ ಕಟ್ಟಿಗೆಯನ್ನು ಒಡ್ಡಿ ಶಬ್ದಸ್ಪರ್ಶ ರೂಪ ರಸಗಳು ಎನ್ನುವಂತಹ ಅಜ್ಜಾಹುತಿಯನ್ನು ಐದು ಈ ಹೋತ್ರಿಗಳು ಅಂದರೆ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎನ್ನುವಂತಹ ಹೋತ್ರಿಗಳು ಅಲ್ಲಿ ಹಾಕ್ತಾ ಇದ್ದಾಗ ಅದು ನಿರಂತರವಾಗಿ ಉರಿತಾ ಇರುತ್ತೆ ಯಾವುದು ಮನಸ್ಸು ಎನ್ನುವಂತಹ ಬೆಂಕಿ ಅಲ್ಲಿ ಏನು ಹೇಳಿದಂಗಾಯ್ತು ಆಯಿತು ವಾಸನೆ ಇಲ್ಲದೇ ಇದ್ದರೆ ಕಟ್ಟಿಗೆ ಇಲ್ಲದೇ ಇದ್ರೆ ಬರೇ ಶಬ್ದಸ್ಪರ್ಶ ರೂಪರಸಗಳು ಎನ್ನುವಂಥ ಈ ಆಜ್ಯಾಹುತಿಯಿಂದ ಬಹಳ ಹೊತ್ತು ಉರಿಯಲ್ಲ ಬೆಂಕಿ ವಾಸನೆಯಿಂದಾಗಿಯೇ ಈ ಶಬ್ದಸ್ಪರ್ಶ ರೂಪಗಳು ಎನ್ನುವಂಥ ಆಹುತಿ ಬಿದ್ದಾಗ ಬಹಳ ಹೊತ್ತು ಉರಿಯತ್ತೆ ಆ ವಾಸನೆ ಒಂದೆರಡು ಜನ್ಮದ್ದಲ್ಲ ಅದು ಜನ್ಮ ಜನ್ಮಾಂತರದಿಂದ ನಾವು ಕಟ್ಕೊಂಡು ಬಂದಿರ್ತೇವೆ ಯಾಕೆಂದ್ರೆ ಇವತ್ತು ಯಜ್ಞ ಕುಂಡಕ್ಕೆ ಹಾಕುವ ಕಟ್ಟಿಗೆ ಇವತ್ತೇ ತಯಾರಾದದ್ದು ಆಗಬೇಕು ಅಂತಿಲ್ಲ ಕಳೆದ ವರ್ಷದ್ದೇ ಆಗಿರ್ಬೋದು ಅಲ್ವಾ ಹಾಗೆ ಈ ವಾಸನೆ ಎನ್ನುವಂಥ ಕಟ್ಟಿಗೆಯ ಮೂಲಕ ಉರಿಕೊಳ್ಳಿಗಳು ಅಂತ ಕರೀತೆ ಶಾಸ್ತ್ರ ಅದನ್ನು ಅದರಿಂದ ಈ ಅದನ್ನು ಒಳ್ಳೆಯ ಸಂಸ್ಕಾರ ಕೆಟ್ಟ ಸಂಸ್ಕಾರ ಅಂತಲೂ ಕರಿಬೋದು ಆದರೆ ವೇದಾಂತ ಅದು ಎರಡನ್ನೂ ಇಟ್ಟುಕೊಂಡು ವಾಸನೆ ಅಂತ ಕರಿತೀವಿ ಕರೆಯುತ್ತೆ ಈ ವಾಸನೆಯಿಂದಾಗಿಯೇ ಮನುಷ್ಯನ ಎಲ್ಲ ಪ್ರವೃತ್ತಿಯಾಗುತ್ತಾ ಇರುತ್ತೆ ಅದು ಎಷ್ಟೆಷ್ಟೋ ಜನ್ಮದ್ದು ಒಳಗಡೆ ಸಂಗ್ರಹ ಆಗಿರುತ್ತೆ ಅದನ್ನು ಇಟ್ಕೊಂಡು ಈ ಉರಿ ಉರಿಕುಳ್ಳಿಗಳನ್ನು ಮುಂದಕ್ಕೆ ತಳ್ತಾ 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 ಈ ಅನ್ನುವಂಥ ಹೋತ್ರಗಳು ಶಬ್ದಸ್ಪರ್ಶ ಆಹುತಿಯನ್ನು ಹಾಕ್ತಾ ಮನಸ್ಸು ಎನ್ನುವಂಥ ಬೆಂಕಿಯನ್ನು ಉರಿಸ್ತಾ ಇರ್ತವೆ ಅಲ್ಲಿಗೆ ಈಗೊಂದು ತೀರ್ಮಾನಕ್ಕೆ ಬರೋಣ ಬೆಂಕಿ ಉರಿಬೇಕು ಅಂದರೆ ಅದಕ್ಕೆ ಕಟ್ಟಿಗೆ ಇರಬೇಕು ಕಟ್ಟಿಗೆ ಇಲ್ಲದೆ ಇದ್ದರೆ ಬೆಂಕಿ ಉರಿಯೋಲ್ಲ ಹಾಗೆಯೇ ಇಲ್ಲಿ ವಾಸನೆ ಎನ್ನುವುದು ಇಲ್ಲದೆ ಇದ್ದರೆ ಮನಸ್ಸಿಗೆ ಕಟ್ಟಿಗೆ ಸಿಗೋದಿಲ್ಲ ಆ ಕಟ್ಟಿಗೆ ಇದ್ರೂ ಸಹ ಶಬ್ದಸ್ಪರ್ಶ ರೂಪ ರಸಗಂಧಗಳು ಎನ್ನುವಂಥ ಈ ಆಜ್ಯಾಹುತಿ ಬೀಳದೆ ಇದ್ದರೆ ಆಗಲೂ ಅದು ಪ್ರಕಾಶಮಾನವಾಗಿ ಉರಿಯೋದಿಲ್ಲ ಬರೇ ಆಜಾಹುತಿಯಿಂದಲೂ ಸಹ ಕಟ್ಟಿಗೆ ಇಲ್ಲದಿದ್ರೂ ಅದು ಉರಿಯೋದಿಲ್ಲ ಅಂದ್ರೆ ವಾಸನೆ ಇಲ್ದಿದ್ರೂ ಮನಸ್ಸು ಕೆಲಸ ಮಾಡೋಲ್ಲ ಶಬ್ದಸ್ಪರ್ಶ ಗಂಧಗಳು ಇಲ್ದಿದ್ರೂ ಸಹ ಮನಸ್ಸು ಕೆಲಸ ಮಾಡೋಲ್ಲ ಅಷ್ಟೇ ಅಲ್ಲ ಈ ಐದು ಜ್ಞಾನೇಂದ್ರಿಯಗಳು ಎನ್ನುವಂಥ ಹೋತ್ರಗಳು ಕಿವಿ ಕಣ್ಣು ಕಿವಿ ಮೂಗು ಇದ್ದಾವಲ್ಲ ಇವು ಈ ಶಬ್ದ ಸ್ಪರ್ಶ ರೂಪರ ಸಂಗಂಧಗಳು ಆಹುತಿಯನ್ನು ಹಾಕದೇ ಇದ್ರೆ ಮನಸ್ಸು ಎನ್ನುವಂಥ ಬೆಂಕಿ ಉರಿಯೋದಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಭಗವತ್ವಾದ್ರೂ ಇಲ್ಲೊಂದು ಹೋಮ ಮಾಡಿಸ್ಬಿಟ್ರು ಈಗ ಮನೋಮಯ ಕೋಶವನ್ನು ಇರಿಸಿಕೊಂಡು ಇದೊಂದು ಮನೋಯಜ್ಞ ಇದು ನಿರಂತರ ಆಗ್ತಾ ಇರುತ್ತೆ ಈ ಮನಸ್ಸು ಎನ್ನುವಂಥ ಬೆಂಕಿ ಅದು ಉರಿತಾ ಇರತ್ತೆ ಉರಿತಾ ಇರುತ್ತೆ ಅಲ್ಲಿಗೆ ಈ ಬೆಂಕಿ ಉರಿಬಾರದು ಅಂದರೆ ಇದಕ್ಕೆ ವಾಸನೆ ಎನ್ನುವಂತಹ ಕಟ್ಟಿಗೆಯನ್ನು ಹಾಕೋದನ್ನು ಬಿಡಬೇಕು ಮತ್ತೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆನ್ನುವಂಥ ಆಹುತಿಯನ್ನು ಹಾಕೋದನ್ನು ಬಿಡಬೇಕು ಅಲ್ಲಿ ಹಾಕಲಿಕ್ಕೆ ಅಂತ ಕುಳಿತಂತಹ ಈ ಐದು ಜ್ಞಾನೇಂದ್ರಿಯನ್ನುವಂಥ ಹೋತ್ತುಗಳನ್ನು ಈಚೆ ಎಬ್ಬಿಸ್ಬೇಕು ಈ ಯಾವುದಾದ್ರೂ ಒಂದನ್ನಾರು ನಾವು ಮಾಡ್ತೇವ ಆಗ ಮನಸ್ಸು ತೆಪ್ಪಿರುತ್ತೆ ಹೀಗೆ ಇವರನ್ನು ಇಟ್ಟುಕೊಂಡು ಏನು ಮಾಡುತ್ತೆ ನಮ್ಮನ್ನು ಬಂಧಿಸತ್ತೆ ಮನೋಮಯ ಕೋಶ ಇಷ್ಟು ಹೇಳಿ ಆದ ಮೇಲೆ ಮತ್ತೆ ಅನ್ವಯ ವ್ಯತಿರೇಕ ಹೀಗೆ ಮಾಡೋದ್ರಿಂದ ಮನಸ್ಸು ಇದ್ದದ್ರಿಂದ ಬಂಧನ ಮನಸ್ಸಿಲ್ಲದೇ ಇದ್ರೆ ಬಂಧನ ಇಲ್ಲ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಸಮರ್ಥನೆ ಮಾಡಿ ತೋರ್ತಾರೆ ನಹ್ಯಸ್ತ್ಯವಿದ್ಯಾ ಮನಸ್ಸೋತಿರಿಕ್ತ ಮನೋಹ್ಯವಿದ್ಯಾ ಭವಬಂಧ ಹೇತು तस्मिन् विनश्टे सकलं विनष्टं विजृंभतेस्मन सकलं विजृंभते नहि अस्ति अविद्या मनसोतिरिक्त मनोहि अविद्या भवबन्ध हेतु तस्मिन् विनश्टे सकलं विनष्टं विजृंभतेस्मिन् सकलं विजृंभते नोर 71 नय श्लोक ನಿಶ್ಚಯವಾಗಿಯೂ ಸಹ ಈ ಮನಸ್ಸಿಗಿಂತ ಭಿನ್ನವಾದ ಅವಿದ್ಯೆ ಅಜ್ಞಾನ ಎನ್ನುವಂಥದ್ದು ಇನ್ನೊಂದಿಲ್ಲ ಮನಸ್ಸೇ ಸಂಸಾರ ಬಂಧನಕ್ಕೆ ಕಾರಣವಾದ ಅವಿದ್ಯೆ ಅದು ನಾಶವಾದಾಗ ಎಲ್ಲವೂ ನಾಶವಾಗುತ್ತವೆ ಅದು ಮೆರೆಯುತ್ತಿರುವಾಗ ಎಲ್ಲವೂ ಮೆರೆಯುತ್ತವೆ ಇದಿಷ್ಟು ಈ ಶ್ಲೋಕದ ಅರ್ಥ ಅಂದರೆ ಮನಸ್ಸು ಇದ್ದರೆ ಪ್ರಪಂಚ ಉಂಟು ಮನಸ್ಸು ಇಲ್ಲದೇ ಇದ್ದರೆ ಪ್ರಪಂಚ ಇಲ್ಲ ಇದನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಭಗವತ್ಪಾದರು ಸಮರ್ಥನೆ ಮಾಡ್ತಾರೆ ನೋಡೋಣ ಅರ್ಥ ಏನು ಅಂತ ವಿವರಣೆ ಏನು ಅಂತ ಸುಷುಪ್ತೌ ಕಾರಣಾವಿದ್ಯಾಸದ್ಭಾವೇ ಬಂಧಸ್ಯ ಅಭಾವತ್ ತತ್ ಕಾರ್ಯ ಮನಸ್ಸೇವ ಬಂಧಕತ್ವ ತದಾ ತಸಲೀನತ್ವ ಬಂಧಾಭಾವ ಇತ್ಯಪ್ರಾಯತ್ಯ ನೋಡಿ ಗಾಢನಿದ್ರಾವಸ್ಥೆಯಲ್ಲಿ ನಮಗೆಲ್ಲರಿಗೂ ಸಹ ಅವಿದ್ಯೆ ಅಂದರೆ ಅಜ್ಞಾನ ಅನ್ನೋದು ಇರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಅಜ್ಞಾನ ಅನ್ನೋದು ಇರುತ್ತೆ ಗಾಢ ನಿದ್ರಾವಸ್ಥೆಯಲ್ಲಿ ಯಾವಾಗಲೂ ಇರುತ್ತೆ ಆಗಲೂ ಇರುತ್ತೆ ಅದಕ್ಕೋಸ್ಕರ ನಾನೊಂದು ಉದಾಹರಣೆ ಕೊಡ್ತೇನೆ ನಾವು ಬಹಳ ಗಾಢವಾಗಿ ನಿದ್ದೆ ಮಾಡಿರ್ತೇವೆ ನಮ್ಮ ಅಕ್ಕಪಕ್ಕದಲ್ಲಿ ಏನೋ ಒಂದು ಕಳತನವೋ ಅಥವಾ ಅನಾಹುತವೋ ಆಗತ್ತೆ ಬೆಳಗಾತ ಎದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಕಪಕ್ಕದವರು ಮಾತನಾಡುವಾಗ ನಾವು ಹೇಳ್ತೇವೆ ನನಗೆ ತುಂಬ ಚೆನ್ನಾಗಿ ನಿದ್ದೆ ಬಂದಿತ್ತು ಏನೂ ಗೊತ್ತಾಗಲಿಲ್ಲ ಅಂತ ಆ ತುಂಬ ಚೆನ್ನಾಗಿ ನಿದ್ದೆ ಬಂದಿತ್ತು ಅನ್ನೋದು ಗಾಢ ನಿದ್ರಾವಸ್ಥೆಯನ್ನು ಹೇಳುತ್ತೆ ಏನೂ ಗೊತ್ತಾಗಲಿಲ್ಲ ಅನ್ನೋದು ಅಜ್ಞಾನವನ್ನು ಹೇಳುತ್ತೆ ಹೌದು ತಾನೆ ಅಂದರೆ ಗಾಢನಿದ್ರಾವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಅಜ್ಞಾನ ಇರುತ್ತೆ ಎಸ್ ಹಾಗೆ ಅಲ್ಲಿಗೆ ಮೂಲವಾದ ಕಾರಣವಾದಂಥ ಅವಿದ್ಯೆ ಅಜ್ಞಾನ ಇದೆ ಆದರೆ ಗಾಢನಿದ್ರಾವಸ್ಥೆಯಲ್ಲಿ ನಾನೀಗ ಸಂಸಾರಿ ಇಂಥವರಿಗೆ ಹೆಂಡತಿ ಇಂಥವರಿಗೆ ಗಂಡ ನನಗೆ ಈವ ನೋವಿದೆ ನನಗೆ ಸಂಕಟ ಇದೆ ನನಗೆ ವ್ಯಥ ಇದೆ ನನಗೆ ಕಾಯಿಲೆ ಇದೆ ಅಂತ ಯಾರಿಗಾರು ಗೊತ್ತಾಗತ್ತ ಗೊತ್ತಾಗುವುದಿಲ್ಲ ಯಾಕೆ ಹೇಳಿದರೆ ಇದನ್ನೆಲ್ಲ ತಿಳಿಯುವ ಮನಸ್ಸಲ್ಲಿ ಕೆಲಸ ಮಾಡೋದಿಲ್ಲ ಯಾಕೆಂದರೆ ಅದು ಅವಿದ್ಯೆಯಲ್ಲಿ ಲೀನವಾಗಿ ಬಿಡತ್ತೆ ಯಾವುದು ಮನಸ್ಸು ಅದಕ್ಕೋಸ್ಕರ ಏನು ಹೇಳಿದಂಗಾಯಿತು ಕಾರಣವಾದ ಅವಿದ್ಯೆ ಇದ್ರೂ ಮನಸ್ಸು ಇಲ್ಲದೆ ಇದ್ದಾಗ ಪ್ರಪಂಚ ಇಲ್ಲ ಆದ್ದರಿಂದ ಈ ಅವಿದ್ಯೆಯೇ ಮನಸ್ಸು ಕಾರಣ ಇದ್ರೂ ಸಹ ಕಾರ್ಯವಾದ ಮನಸ್ಸು ಕೆಲಸ ಮಾಡದೆ ಇರುವುದರಿಂದ ಇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ ಕಣ್ರಿ ಹಾಗಾಗಿ ಅವಿದ್ಯೆಯೇ ಮನಸ್ಸು ಅದಿದ್ರೂ ಕೆಲಸ ಮಾಡಬೇಕು ಅಂದರೆ ಇದಿರಬೇಕು ಅದಿದ್ರೂ ಕೆಲಸ ಆಗೋದಿಲ್ಲ ಅಂದರೆ ಇದು ಕೆಲಸ ಮಾಡೋಲ್ಲ ಅಂತ ಅರ್ಥ ಮನಸ್ಸು ಆದ್ದರಿಂದ ಗಾಢ ಇದ್ರ ಯಾರಿಗೂ ನಾನು ಸಂಸಾರಿ ಬದ್ಧ ನನಗೆ ನನಗಾನುವಿದೆ ಯಾವುದೂ ಸಹ ಗೊತ್ತಾಗುವುದಿಲ್ಲ ಕಾರಣ ಮನಸ್ಸು ಅವಿದ್ಯೆಯಲ್ಲಿ ಲೀನವಾಗಿಬಿಡುತ್ತೆ ಅವಿದ್ಯೆಯಲ್ಲಿ ಲೀನವಾದದ್ರಿಂದಲೇ ಆ ಮನಸ್ಸು ಇಟ್ ಇಸ್ ಎ ಪಾರ್ಟ್ ಆಫ್ ಅವಿದ್ಯ ಅಲ್ಲ ಅದೇ ಅವಿದ್ಯೆ ಅಷ್ಟ ಅಂತೆ ಹಿನ್ನೆಲೆಯಲ್ಲಿ ಆ ಮನಸ್ಸು ಅವಿದ್ಯೆಗಿಂತ ಬೇರೆ ಅಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಭವಬಂಧ ಹೇತು ಅವಿದ್ಯಾ ತತ್ ಮನ ಇವ ಈ ಸಂಸಾರದಲ್ಲಿ ಬಂಧಿಸುವಂತಹದ್ದು ಅವಿದ್ಯೆ ಆ ಅವಿದ್ಯೆ ಮನಸ್ಸಿನ ಮೂಲಕ ಜೀವಿಯನ್ನು ಸಂಸಾರದಲ್ಲಿ ಬಂಧಿಸುತ್ತೆ ಆದ್ದರಿಂದ ಮನಸ್ಸು ಇದ್ದಾಗ ಅವಿದ್ಯೆ ಮನಸ್ಸಿನ ಮೂಲಕ ಬಂಧಿಸುತ್ತೆ ಮನಸ್ಸು ಇಲ್ಲದೆ ಇದ್ದಾಗ ಅವಿದ್ಯೆ ಇದ್ರೂ ಸಹ ಬಂಧಿಸೋದಿಲ್ಲ ಆದಮೇಲೆ ಮನಸ್ಸೇ ಅವಿದ್ಯೆ ಇಷ್ಟು ಹಿನ್ನೆಲೆಯಲ್ಲಿ ಮನಸ್ಸು ಇದ್ದರೆ ಅವಿದ್ಯೆ ಕೆಲಸ ಮಾಡುತ್ತೆ ಮನಸ್ಸು ಇಲ್ಲದೆ ಇದ್ದಿದ್ರೆ ಇಲ್ಲದೆ ಇದ್ದರೆ ಅವಿದ್ಯೆ ಕೆಲಸ ಮಾಡೋದಾದ್ದರಿಂದ ಮನಸ್ಸೇ ಅವಿದ್ಯೆ ಅಂತ ಹೇಳ್ದಂಗೆ ಆಯಿತು ಅಷ್ಟು ಹಿನ್ನೆಲೆಯಲ್ಲಿ ಅದು ಇದ್ದರೆ ತಸ್ಮಿನ್ನಷ್ಟೇ ಮನಸ್ಸಿ ವಿಶೇಷೇಣ ನಿರ್ವಾಸನ ನಷ್ಟೇ ಸಕಲಂ ವಿನಷ್ಟ ಆ ಮನೋಮಯ ಕೋಶ ಅಂದರೆ ಮನಸ್ಸು ಅದು ನಷ್ಟ ಆದರೆ ಅವಿದ್ಯೆ ಇದ್ದರೂ ಕೆಲಸ ಮಾಡಲ್ಲ ನಿಶ್ಸತ್ವ ಆಗಿಬಿಡತ್ತೆ ಯಾಕೆಂದರೆ ಕಾರಣ ಹಾಗೆ ತೆಪ್ಪಿರುತ್ತೆ ಹಾಗೆ ಇರುವ ಕಾರಣವನ್ನು ಪ್ರಕಟಪಡಿಸುವುದೇ ಅವಿದ್ಯೆಯನ್ನು ಪ್ರಕಟಪಡಿಸುವುದೇ ಮನಸ್ಸು ಆದ್ದರಿಂದ ಈ ಮನಸ್ಸು ವಿಜೃಂಭಿಸಿದರೆ ಎಲ್ಲವೂ ವಿಜೃಂಭಿಸುತ್ತೆ ಮನಸ್ಸು ವಿಜೃಂಭಿಸದೆ ತೆಪ್ಪಗಿದ್ದರೆ ಯಾವುದು ಏನು ಕೆಲಸ ಮಾಡಲ್ಲ ಇದು ಇಷ್ಟು ಈ ಶ್ಲೋಕದ ಅರ್ಥ ಇದನ್ನು ಮುಂದಿನ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವಿವರಿಸ್ತಾರೆ ಹೇಗೆ ಈ ಮನಸ್ಸು ಕೆಲಸ ಮಾಡುತ್ತೆ ಅನ್ನೋದನ್ನು ಸ್ವಪ್ನದ ಒಂದು ದೃಷ್ಟಾಂತದಿಂದ ನೋಡೋಣ

ತನ್ ಮನಸೋ ವಿಜೃಂಭಣಂ ಯಾವ ವಸ್ತುವೂ ಇಲ್ಲದೇ ಇರುವಂತಹ ಕನಸ್ಸಿನಲ್ಲಿ ಸಮಸ್ತವಾದ ಭೋಕ್ತೃ ಮುಂತಾದ ಪ್ರಪಂಚವನ್ನು ಮನಸ್ಸೇ ತನ್ನ ಸಾಮರ್ಥ್ಯದಿಂದ ನಿರ್ಮಿಸುತ್ತದೆ ಹಾಗೆಯೇ ಎಚ್ಚರದಲ್ಲಿಯೂ ಸಹ ಆದ್ದರಿಂದ ಇದೆಲ್ಲವೂ ಮನಸ್ಸಿನ ಮೆರೆಯುವಿಕೆಯೇ ಸರಿ ಅದರ ಬಿಟ್ಟರೆ ಇನ್ನೇನು ಇಲ್ಲ ಎನ್ನುವಂಥದ್ದು ಈ ಶ್ಲೋಕದ ಅರ್ಥ ಈ ಶ್ಲೋಕದ ಮೊದಲನೇ ಶಬ್ದ ನೋಡಿ ಸ್ವಪ್ನೆ ಅರ್ಥ ಶೂನ್ಯೇ ಕನಸಿ ಅರ್ಥ ಅಂದರೆ ವಸ್ತು ಅಂತ ಅರ್ಥ ಕನಸಿನಲ್ಲಿ ಯಾವುದಾದ್ರೂ ವಸ್ತು ನಿಜವಾಗಿಯೂ ಇದೆಯಾ ಇಲ್ಲ ಆದರೆ ಆ ವಸ್ತುವನ್ನು ಸೃಷ್ಟಿ ಮಾಡಿದ್ಯಾವುದೋ ಮನಸ್ಸು ಹೇಗೆ ಅಂದರೆ ಅದನ್ನು ವಿವರಿಸಿಕೊಡ್ತಾರೆ ಮನುಷ್ಯನಿಗೆ ಕನಸು ಹೇಗೆ ಬೀಳುತ್ತೆ ಅಂತ ಸೈಕಾಲಜಿ ಏನು ಹೇಳುತ್ತೋ ಏನು ಹೇಳೋದಿಲ್ಲ ನನಗೆ ಗೊತ್ತಿಲ್ಲ ಆದರೆ ನೋಡಿ ವೇದಾಂತ ಹೇಳುತ್ತೆ ಕನಸು ಹೇಗೆ ಬೀಳುತ್ತೆ ಅಂತ ಮನುಷ್ಯನ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಅಂತ ನಾನು ಮನ್ನೆ ದಿವಸ ಹೇಳಿದೆ ಮಾನಸೋಲ್ಲಾಸದಲ್ಲಿ ಸುರೇಶ್ವರಾಚಾರ್ಯರು ಅದನ್ನು ಉಲ್ಲೇಖ ಮಾಡಿದ್ದಾರೆ ಹಾಗೆ ಅಂತ ಈ ಶರೀರದಲ್ಲಿರುವಂಥ ಬಹಳಷ್ಟು ನಾಡಿಗಳು ಕೂದಲ ಎಳೆಗಿಂತಲೂ ಸಣ್ಣದಾದ ನಾಡಿಗಳಿವೆಯಂತೆ ಅದನ್ನು ಬರೀತಾರೆ ಅವರು ಅಂತರ್ವರ್ತನಾಡೀಶು ಹೇಗೆ ಅಂದರೆ ಮನಸ್ಸಂಚಾರದಶಾ ಯಾಂ ಸ್ವಪ್ನಾವಸ್ಥಿತೆ ಈ ದೇಹದ ಒಳಗೆ ಇರುವಂಥ ಈ ಸಣ್ಣ ನಾಡಿಗಳಲ್ಲಿ ಮನಸ್ಸು ಪ್ರವೇಶ ಮಾಡತ್ತಂತೆ ಮನಸ್ಸು ದ್ರವರೂಪವಾದ ಒಂದು ಸಾತ್ವಿಕವಾದ ವಸ್ತು ಅಂತ ಶಾಸ್ತ್ರ ಹೇಳುತ್ತೆ ದ್ರವರೂಪವಾದ ಸಾತ್ವಿಕ ವಸ್ತು ಅಂತ ಹಾಗಾಗಿ ಈ ನಾಡಿಗಳಲ್ಲಿ ಮನಸ್ಸು ಪ್ರವೇಶ ಮಾಡತ್ತಂತೆ ಆ ನಾಡಿಗಳು ಹೇಗಿರ್ತವೆ ಕೇಳಿದರೆ ವ್ಯಾಖ್ಯಾನ ನೋಡಿ ಕೇಶತೋಪಿ ಸೂಕ್ಷ್ಮಾಸು ತಾಸು ಕೂದಲೆ ಎಳೆಗಿಂತಲೂ ಸೂಕ್ಷ್ಮವಾದ ಆ ನಾಡಿಗಳಲ್ಲಿ ಅಂತ ಅರ್ಥ ಮನಸ್ಸು ಪ್ರವೇಶ ಮಾಡುತ್ತೆ ಆಗ ಆ ನಾಡಿಗಳಲ್ಲಿ ಮನಸ್ಸು ಪ್ರವೇಶ ಅಲ್ಲಿ ಏನು ಹೇಳಂಗಾಯ್ತು ಎಲ್ಲ ಸಂದರ್ಭದಲ್ಲೂ ಈ ನಾಡಿಗಳಲ್ಲಿ ಮನಸ್ಸು ಪ್ರವೇಶ ಮಾಡೋದಿಲ್ಲ ಗಾಢ ನಿದ್ರಾವಸ್ಥೆಗೆ ಹೋಗಿ ಅಲ್ಲಿರುವಂಥ ಮನಸ್ಸು ತಾನಿನ್ನು ಹೊಸದನ್ನು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅದು ಈ ಕೂದಲ ಎಳೆಗಿಂತಲೂ ಸೂಕ್ಷ್ಮವಾದ ನಾಡಿಗಳಲ್ಲಿ ಪ್ರವೇಶ ಮಾಡುತ್ತೆ ಪ್ರವೇಶ ಮಾಡಿದ ತಕ್ಷಣ ಅದಕ್ಕೆ ಎಲ್ಲ ಸ್ವಾತಂತ್ರ್ಯ ಬಂದ್ಬಿಡುತ್ತೆ ಹಾಗೇ ಪ್ರವೇಶ ಮಾಡಿದಾಗ ಅದೇನು ಮಾಡುತ್ತೆ ನೋಡಿ ನಾಡೀಶು ಆ ನಾಡಿಗಳಲ್ಲಿ ಪ್ರವೇಶ ಮಾಡಿದಾಗ ಗಿರಿ ದೊಡ್ಡ ದೊಡ್ಡ ಪರ್ವತ ಅದು ಸಂಚಾರ ಮಾಡ್ತಾ ಇರೋ ನಾಡಿ ಇಟ್ಟು ದೊಡ್ಡದಾಗ ಉಂಟು ಕೂದಲು ಎಳೆಗಿಂತ ಚಿಕ್ಕದು ಅದರಲ್ಲಿ ಪ್ರವೇಶ ಮಾಡಿದ ತಕ್ಷಣ ದೊಡ್ಡ ದೊಡ್ಡ ಪರ್ವತವನ್ನು ಸೃಷ್ಟಿ ಮಾಡುವ ಶಕ್ತಿ ಅದಕ್ಕೆ ಮತ್ತೆ ಆ ಕೂದಲು ಹಬ್ಬ ಹಬ್ಬ ಅಂದರೆ ಒಂದು ಐದು ಇಂಚು ಆರು ಇಂಚು ಇರ್ಬೋದು ಅಂತ ಇಟ್ಕೊಳ್ಳಿ ನದಿ ಉದ್ದುದ್ದವಾದ ನದಿಗಳನ್ನು ಸೃಷ್ಟಿ ಮಾಡುತ್ತೆ ಬೃಹದಾಕಾರವಾದ ಪರ್ವತವನ್ನು ಸೃಷ್ಟಿ ಮಾಡುತ್ತೆ ಅಷ್ಟೇ ಅಲ್ಲ ಸಮುದ್ರವನ್ನು ಸೃಷ್ಟಿ ಮಾಡುತ್ತೆ ಇದಷ್ಟನ್ನೂ ನೋಡುವವನನ್ನು ಅದೇ ಸೃಷ್ಟಿ ಮಾಡುತ್ತೆ ಹಾಸಿಗೆಯಲ್ಲಿ ಬಿದ್ದುಕೊಂಡಿರುವ ಈ ಸ್ಥೂಲ ಶರೀರ ಕನಸನ್ನು ನೋಡಲ್ಲ ಮನಸ್ಸು ಆ ಕೂದಲೆ ಎಳಗಿಂತಲೂ ಚಿಕ್ಕದಾದ ನಾಡಿಯ ಒಳಗೆ ಪ್ರವೇಶ ಮಾಡಿದಾಗ ನೋಡುವವನ್ನೊಬ್ಬ ಬೇಕಬಾಡುವ ಹಾಗಾಗಿ ನೀನು ಇಲ್ಲೇ ಬಿದ್ದಿರು ಅಂತ ಇವನನ್ನು ಬಿಟ್ಬಿಡುತ್ತೆ ಅಲ್ಲಿ ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿ ಮಾಡಿದ ವಸ್ತುವನ್ನು ನೋಡ್ಲಿಕ್ಕೆ ಒಂದು ಜನ ಇಲ್ದಿದ್ರೆ ಅದು ಸೃಷ್ಟಿ ಮಾಡಿದಕ್ಕೆ ಏನು ಬೆಲೆ ಬಂತ್ರಿ ನಾನು ಸೃಷ್ಟಿ ಮಾಡಿದ್ದೇನೆ ನೋಡು ನೀನು ಅಂತ ನೋಡುವನು ಸೃಷ್ಟಿ ಮಾಡುತ್ತಂತೆ ಭೋಕ್ತೃ ಅಂದರೆ ಭೋಗಿಸುವನು ಎಂಥ ವಿಚಿತ್ರ ನೋಡಿ ಹೀಗೆ ಆಗ ಗಿರಿ ನದಿ ಸಮುದ್ರಾದೀನಾಂ ತದಾ ಪ್ರತೀಯಮಾನ ಅಸಂಭಾವಿತತೆಯ ಚಕ್ಷುರಾದೀನಾಂ ಇದ್ಯಾವುದೂ ಸಹ ಅಲ್ಲಿ ಸಂಭವಿಸೋದಿಲ್ಲ ಸಂಭವಿಸೋದಿಲ್ಲ ಅಂದ್ರೆ ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಇದನ್ನ ಸೃಷ್ಟಿ ಮಾಡಿಬಿಡುತ್ತೆ ನೋಡ್ಲಿಕ್ಕೆ ಏನು ಬೇಕು ಕಣ್ಣು ಬೇಕು ಆದರೆ ಈ ನೇತ್ರೆಯಿಂದ ಏನ್ಮಣೆ ನಿದ್ದೆ ಮಾಡ್ತಾ ಇದೆ ಓ ನೀನು ಹೇಳಲ್ವಾ ಮಾಡ್ತೀನಿ ನೋಡಿ ಇವಾಗ ಅಂತ ಹೊಸತಾಗಿ ವಿಶ್ವಾಮಿತ್ರನ ಸೃಷ್ಟಿ ಕಣ್ಣನ್ನು ಸೃಷ್ಟಿ ಮಾಡುತ್ತೆ ಆಯಿತು ಚಕ್ಷುರಾಧೀನ ಉಪರತ ವ್ಯಾಪಾರತ್ವಾತ್ ತದ್ವಾರ ಮನಸಃ ಬಹಿರ್ಗಮನಾಭಾವಾತ್ ಅವುಗಳ ಮೂಲಕ ಹೊರಕ್ಕೆ ಹೋಗೋಣ ಅಂದರೆ ಎಲ್ಲ ಇಂದ್ರಿಗಳು ಮುಚ್ಕೊಂಡು ಕೂತೀವಿ ಹೀಗೆ ಹಾಗಾಗಿ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಶರೀರಾದ್ ಬಹಿ ವರ್ತಮಾನಾನ ಪ್ರತೀತ್ಯ ಭಾವಾಚ ಕೇವಲ ಮನೋವರ್ತಿ ವಾಸನಾವಶಾತ್ ಅದಕ್ಕೋಸ್ಕರ ನೀವು ಯಾರು ಅಂದರೆ ದಾರಿ ಬಿಡಿದ್ರು ಚಿಂತೆ ಇಲ್ಲ ಆಚೆ ಹೋಗೋದಕ್ಕೆ ನಾನೇ ನಿಮ್ಮ ಎಲ್ಲರನ್ನು ಜಿರಾಕ್ಸ್ ಕಾಪಿ ಮಾಡಿಬಿಡ್ತೀನಿ ಅಂತ ಸೃಷ್ಟಿ ಮಾಡಿಬಿಡ್ತಾನೆ ಮನಸ್ಸಿನಿಂದಲೇ ಕಣ್ಣು ಮನಸ್ಸಿನಿಂದಲೇ ಕಿವಿ ಮನಸ್ಸಿನಿಂದಲೇ ಚರ್ಮ ಮನಸ್ಸಿನಿಂದಲೇ ಮೂಗು ಮನಸ್ಸಿನಿಂದಲೇ ಮತ್ತು ನಾಲಿಗೆ ಕನಸಲ್ಲಿ ನಮಗೆ ಯಾರು ಊಟಕ್ಕೆ ಕರೀತಾರೆ ಹೋಗ್ತೇವೆ ಆ ತುಂಬ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟು ಬರ್ತೇವಲ್ಲ ಆ ನಾಲಿಗೆ ಈ ನಾಲಿಗೆನಾ ಯಾಕೆ ಇದು ಬಿದ್ದಿದೆ ಇದೆಲ್ಲವನ್ನು ಮಾಡುವುದು ಯಾವುದು ಮನಸ್ಸು ಎಂಥ ಶಕ್ತಿ ನೋಡಿ ಸರಿ ಆ ನಾಡಿಯ ಒಳಗೆ ಪ್ರವೇಶ ಮಾಡಿದಾಗ ಅದಕ್ಕೆ ಇಷ್ಟೊಂದು ಶಕ್ತಿ ಅದಕ್ಕೋಸ್ಕರ ಹೇಳ್ತಾರೆ ಅಲ್ಲಿ ವಾಸ್ತವಿಕವಾಗಿ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಸ್ವಪ್ನೆ ಅರ್ಥಶೂನ್ಯೇ ನಥಿಂಗ್ ಈಸ್ ದೇರ್ ಅದು ಅರ್ಥಶೂನ್ಯ ಆದ್ರೂ ಸಹ ಸೃಜತಿ ಸ್ವಶಕ್ತಿಯ ತನ್ನ ಶಕ್ತಿಯಿಂದ ಅದು ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ ಹೇಗೆ ಕೇಳಿದ್ರೆ ಆ ನಾಡಿಯ ಒಳಕ್ಕೆ ಪ್ರವೇಶ ಮಾಡಿ ಇದು ಉಪನಿಷತ್ತು ಹೇಳುತ್ತೆ ಆ ನಾಡಿಗಳು ಹೀಗಿರ್ತವೆ ಅಲ್ಲಿ ಕನಸು ಕಾಣಬೇಕು ಅಂತ ಆ ನಾಡಿಗಳು ಪ್ರವೇಶ ಮಾಡಬೇಕು ಅಂತ ಏನು ಸೃಷ್ಟಿ ಮಾಡುತ್ತೆ ಅಂದ್ರೆ ಭೋಕ್ತಾದಿ ವಿಶ್ವಂ ಮನ ಏವ ಸರ್ವಂ ಭೋಕ್ತ ಭೋಗಿಸುವವನು ಸೃಷ್ಟಿ ಮಾಡುತ್ತೆ ಮತ್ತೆ ವಿಶ್ವವನ್ನು ಸೃಷ್ಟಿ ಮಾಡುತ್ತೆ ಕನಸಿನಲ್ಲಿ ಕಾಣುವ ಯಾವ ಪ್ರಪಂಚವೂ ಸಹ ಅದು ಹೊರಗಿನ ಪ್ರಪಂಚದಂತೆ ಇರುತ್ತೆ ಅದು ಅದು ಮನೋಮಯವಾದ ಪ್ರಪಂಚ ಹೌದು ತಾನೇ ಪ್ರಪಂಚ ಸೃಷ್ಟಿ ಮಾಡುತ್ತೆ ಪ್ರಪಂಚ ನೋಡುವವನನ್ನು ಸೃಷ್ಟಿ ಮಾಡುತ್ತೆ ಇಷ್ಟಾದ ಮೇಲೆ ಮತ್ತೆ ಈಗ ಒಂದು ಪ್ರಶ್ನೆ ಕೇಳ್ತಾರೆ ಇದೆಲ್ಲವನ್ನೂ ಕನಸ್ಸಿನಲ್ಲಿ ಮಾಡುವ ಮನಸ್ಸು ಈ ಎಚ್ಚರದಲ್ಲೂ ಹಾಗೆ ಮಾಡುತ್ತಪ್ಪ ತಥೈವ ಜಾಗೃತ್ಯಪಿ ನೋ ವಿಶೇಷ ಹಾಗೆ ಜಾಗೃತ ವ್ಯವಸ್ಥೆಯಲ್ಲೂ ಹಾಗೇನೆ ಆದರೆ ಒಂದು ವಿಶೇಷ ಏನು ಅಂದರೆ ಕನಸ್ಸಿನಲ್ಲಿ ಎಲ್ಲ ಇಂದ್ರಿಯಗಳನ್ನು ಅದೇ ಸೃಷ್ಟಿ ಮಾಡಿಕೊಂಡು ಮಾಡ್ತಾ ಇರುತ್ತೆ ಇಲ್ಲಿ ಇಂದ್ರಿಯಗಳು ಬಾಯಿ ತೆಕ್ಕೊಂಡು ಕೂತಿರ್ತವೆ ಅವುಗಳ ಮೂಲಕ ಹೋಗಿ ಪ್ರಪಂಚ ನೋಡುತ್ತೆ ಭೋಗಿಸುವವನು ಇಲ್ಲೇ ಇದ್ದಾನೆ ಅಲ್ಲಿಗೆ ಕನಸ್ಸು ಹೇಗೆ ಸುಳ್ಳೋ ಜಾಗೃತ್ ಪ್ರಪಂಚವೂ ಅಷ್ಟೇ ಸುಳ್ಳು ಏನು ಹೇಳ್ತಿದ್ದಾರೆ ನೋಡಿ ಹೌದು ತಾನೆ ಆ ನಾಡಿಯಿಂದ ಈಚೆ ಬಂದ ತಕ್ಷಣ ಕನಸು ಬಿದ್ದೋಗ್ಬಿಡುತ್ತೆ ಎಚ್ಚರ ಆಗ್ಬೋದು ಅಥವಾ ಗಾರ್ಡನ್ ನಿದ್ರಾವಸ್ಥೆಗೆ ಹೋಗ್ಬೋದು ಹಾಗೇ ಇಲ್ಲೂ ಸಹ ಜಾಗೃತ್ ಪ್ರಪಂಚವೂ ಸಹ ಯಾವತ್ತು ಸುಳ್ಳಾಗತ್ತೆ ಕೇಳಿದರೆ ಆತ್ಮಜ್ಞಾನ ಎನ್ನುವಂಥ ಎಚ್ಚರ ಆದಾಗ ಇದು ಸುಳ್ಳಾಗತ್ತೆ ಅಲ್ಲಿವರೆಗೂ ಈ ಕನಸನ್ನು ನೋಡ್ತಾನೇ ಇರ್ತಾನೆ ಹೇಗೆ ಆ ಕನಸು ಸುಳ್ಳಾಗುವುದು ಎಚ್ಚರದಲ್ಲೋ ಹಾಗೆ ಈ ಜಾಗೃತ್ ಪ್ರಪಂಚ ಎನ್ನುವಂಥ ಕನಸು ಸುಳ್ಳಾಗುವುದು ಆತ್ಮಜ್ಞಾನದ ಎಚ್ಚರದಲ್ಲಿ ಒನ್ಲಿ ಥಿಂಗ್ ಅದು ಸ್ವಲ್ಪ ಕಾಲದ ಸ್ವಪ್ನ ಇದು ದೀರ್ಘಕಾಲದ ಸ್ವಪ್ನ ಅಷ್ಟೇ ವ್ಯತ್ಯಾಸ ಇದೂ ಸಹ ಮನೋಮಯವಾದದ್ದೇ ಯಾಕೆ ಅಂದರೆ ಮನಸ್ಸಿಲ್ಲ ಅಂದರೆ ಪ್ರಪಂಚ ಇಲ್ಲ ಇದ್ರೂ ಇಲ್ಲ ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಗಾಢ ನಿದ್ರಾವಸ್ಥೆಯಲ್ಲಿ ಮನಸ್ಸು ಅವಿದ್ಯೆಯಲ್ಲಿ ಲೀನ ಆಗಿಬಿಡುತ್ತೆ ಆಗ ಗಾಢ ನಿದ್ರಾವಸ್ಥೆಯಲ್ಲಿ ಇರುವವನಿಗೆ ಪ್ರಪಂಚ ಉಂಟೋ ಪ್ರಪಂಚ ಉಂಟು ಅಂದರೆ ಪ್ರಪಂಚಕ್ಕೂ ಅವನಿಗೂ ಸಂಬಂಧ ಉಂಟೋ ಇಲ್ಲ ಅಂದರೆ ಈ ಪ್ರಪಂಚಕ್ಕೂ ಮತ್ತೆ ಈ ಜೀವಾತ್ಮನಿಗೂ ಸಂಬಂಧವನ್ನು ಏರ್ಪಡಿಸುವುದೇ ಮನಸ್ಸು ಅಂತ ಆದಮೇಲೆ ಇದೆಲ್ಲ ಮನಸ್ಸಿನ ಒಂದು ನಾಟಕ ಸ್ವಪ್ನಾವಸ್ಥೆಯಲ್ಲಿ ನಿನಗೆ ನೂರಕ್ಕೆ ನೂರು ಪಕ್ಕ ಅದನ್ನಿಟ್ಕೊಂಡು ಜಾಗ್ರತನ್ನು ವಿಚಾರ ಮಾಡ್ತಾ ಇರು ಜಾಗ್ರತಿನಲ್ಲಿ ನಿಮಗೆ ಸ್ವಪ್ನಾವಸ್ಥೆಯಷ್ಟು ತಕ್ಷಣಕ್ಕೆ ಅನುಭವಕ್ಕೆ ಬರೋದಿಲ್ಲ ಯಾಕೆಂದರೆ ಪ್ರತಿದಿನವೂ ಈ ಜಾಗ್ರತಿನಲ್ಲೇ ನಾವು ಇರ್ತೇವೆ ಜಾಗ್ರತನ್ನು ಬಿಟ್ಟು ಆತ್ಮಜ್ಞಾನದ ಎಚ್ಚರ ಆಗುವಿಕೆ ಅನ್ನೋದಕ್ಕೆ ನಾವು ಹೋಗೋದೇ ಇಲ್ಲ ನಾವು ಅಲ್ಲಿ ಹೋದವನಿಗೆ ಈ ಜಾಗ್ರತೂ ಸಹ ಇದು ಕನಸೆ ಹೇಗೆ ಅಂದರೆ ಆ ಕನಸು ಹೇಗೆ ಸುಳ್ಳು ಈ ಜಾಗೃತ್ ಪ್ರಪಂಚ ಎನ್ನುವಂಥ ಕನಸು ಸಹ ಅಷ್ಟೇ ಸುಳ್ಳು ಒಂದೇ ವ್ಯತ್ಯಾಸ ಅದು ಸ್ವಲ್ಪ ಕಾಲಿಕ ಇದು ದೀರ್ಘಕಾಲಿಕ ಅದರೊಳಗೆ ಏನು ವ್ಯತ್ಯಾಸ ರೀ ಕೆಲವು ಸಲ ಏನಾಗುತ್ತೆ ಕೇಳಿದ್ರೆ ಒಬ್ಬರಿಗೆ ಒಂದು ಎರಡು ಸೆಕೆಂಡ್ ಕನಸು ಬೀಳುತ್ತೆ ಇನ್ನೊಬ್ಬರಿಗೆ ಒಂದು ತಾಸು ಅಷ್ಟೊತ್ತು ಬೀಳೋದಿಲ್ಲ ಒಂದು ಎರಡು ನಿಮಿಷ ಕನಸು ಬೀಳ್ಬೋದು ಅದು ಎರಡು ನಿಮಿಷ ಬಿದ್ದರೂ ಕನಸೆ ಎರಡು ಸೆಕೆಂಡ್ ಬಿದ್ದರೂ ಸಹ ಕಮ ಹೌದಾ ಹಾಗೆಯೇ ಈ ಜಾಗೃತ್ ಪ್ರಪಂಚವು ಸಹ ಇದು ಮನೋ ನಿರ್ಮಿತವಾದಂತಹದ್ದು ಆತ್ಮ ಪ್ರತಿಫಲನ ಸಾಮರ್ಥ್ಯನ ಚ ಸರ್ವಂ ಭೋಕ್ತಾದಿ ವಿಶ್ವಂ ಜಗತ್ ಮನ ಏವತ್ತಿ ಹಾಗೆ ಈಗ ಒಂದು ಪ್ರಶ್ನೆ ಈ ಶಕ್ತಿ ಮನಸ್ಸಿಗೆ ಎಲ್ಲಿಂದ ಬಂತು ಅಂದರೆ ನೋಡಿ ಚೈತನ್ಯ ವಸ್ತು ಆತ್ಮವಸ್ತುಗೆ ಸನಿಹದಲ್ಲಿರೋದು ಆನಂದಮಯ ಕೋಶ ಅಂತ ನಾನು ಹೇಳಿದ್ದೇನೆ ಅದಕ್ಕೆ ಸನಿಹದಲ್ಲಿರುವುದು ವಿಜ್ಞಾನಮಯ ಕೋಶ ಅದಕ್ಕೆ ಸನಿಹದಲ್ಲಿರುವುದು ಮನೋಮಯ ಕೋಶ ಈ ಮನೋಮಯ ಕೋಶ ಅಂದರೆ ಮನಸ್ಸು ಆತ್ಮವಸ್ತುವಿನ ಒಂದು ಆಶ್ರಯದಿಂದಲೇ ಈ ಎಲ್ಲವನ್ನೂ ಮಾಡ್ತಾ ಇರುತ್ತೆ ಆದರೆ ಒಂದು ಸ್ಥಳನೂ ಸಹ ಅದರ ಕಡೆಗೆ ತಿರುಗಿ ನೋಡೋದಿಲ್ಲ ಅದು ಎಂಥ ಅನರ್ಥಕಾರಿ ನೋಡಿ ಆದ್ದರಿಂದ ಈ ಸ್ವಪ್ನ ಹೇಗೆ ಸುಳ್ಳು ಜಾಗೃತ್ತು ಸಹ ಅಷ್ಟೇ ಸುಳ್ಳು ಅನ್ನೋದನ್ನು ನಿಖರವಾಗಿ ಮನಸ್ಸಿನಲ್ಲಿ ಇರಿಸ್ಕೋ ಮತ್ತೆ ಮತ್ತೆ ಅದರ ಬಗ್ಗೆ ವಿಚಾರ ಮಾಡು ಅಂತ ಭಗವತ್ಪಾದರು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ಮತ್ತೆ ನಾಳೆ ದಿವಸ ಈ ಸುಷುಪ್ತಿ ಕಾಲದಲ್ಲಿ ಮನಸ್ಸು ಇರೋದಿಲ್ಲ ಆದ್ದರಿಂದ ಪ್ರಪಂಚವೂ ಇರೋದಿಲ್ಲ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ನಾಳೆ ಈ ಸರಣಿಯ ಕೊನೆಯ ದಿವಸ ಆರೂವರೆಗೆ ಸೇರಿದಾಗ ಆ ವಿಚಾರವನ್ನು ಮಾಡೋಣ ಅಲ್ಲಿವರಿಗೆ ಅಲ್ಲಿವರಿಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳು